प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् यावर्णपदवाक्यार्थगद्यपद्यस्वरूपिणी वाचिनर्तयतु क्षिप्रं देवी सरस्वती श्रुतिस्मृतिपुराणानाम् आलयं करुणालयं नमामि भगवत्पादम् शङ्करम् लोकशङ्करम् सिन्दूरारुणविग्रहाम् त्रिनयनामाणिक्यमौलिस्फुरत् तारानायकशेखराम् स्मितमुखीम् आपीनवक्षोरुहाम् पाणिभ्याम् अलिपूर्णरत्नचषकं रक्तोत्पलम् बिभ्रतीम् सौम्याम रत्न घटस्थ रक्त चरण ध्यात पराम अंबिका दृशा द्राघीय दरदलित नीलोत्पल ऋचा दवीयांस दीन स्नपय कृपया मामी शिव अने धन्यो भवति नचते हानियत वनेवा वा हर्मे वा ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರ ನನ್ನ ಅಧ್ಯಾತ್ಮ ಬಂಧುಗಳೇ ಈ ಸರಣಿಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ನಮ್ಮೆಲ್ಲರ ಪರಿಚಿತರಾದಂಥ ಅಂಥ ಪತಿ ಪಾಂಡುರಂಗ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಖಂಡ ಚೈತನ್ಯ ಸ್ವರೂಪಿಣಿಗೆ ಪೂರ್ಣ ಕಲಾ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಇದ್ದೇನೆ ನಿನ್ನೆ ದಿವಸ ಜಗನ್ಮಾತೆ ಶಾಸ್ತ್ರಮಯಿ ಸರಸ್ವತಿ ಶಾಸ್ತ್ರಮಯಿ ಅಂತ ಹೇಳುವಂತಹ ಈ ನಾಮದಲ್ಲಿ ಆಕೆಯ ಕಂಠದಲ್ಲಿರುವಂತಹ ಮೂರು ರೇಖೆಗಳಿಂದ ಯಾವ ಯಾವ ಶಾಸ್ತ್ರಗಳು ಜನ್ಮ ತಾಳಿದವು ಅನ್ನೋದನ್ನು ಹೇಳಿದ್ದೇನೆ ನಾನು ಹಾಗೆ ಹೇಳ್ತಾ ಸೌಂದರ್ಯ ಲಹರಿಯಲ್ಲೂ ಸಹ ಈ ವಿಚಾರ ಇದೆ ಅಂತ ಹೇಳಿದ್ದೆ ಆದರೆ ಆ ಶ್ಲೋಕವನ್ನು ನೇರ ಉಲ್ಲೇಖ ಮಾಡಲಿಲ್ಲ ವಿಷಯದ ಒಂದು ಓಘದ ಭರದಲ್ಲಿ ಅದು ಅರವತ್ತೊಂಬತ್ತನೇ ಶ್ಲೋಕ ಗಲೇ ರೇಖಾಸ್ತಿಸ್ರೋ ಗತಿಗಮಕ ಗೀತೈಕ ನುಪಿಣೆ ಅಂಥೇಳಿ ಅಲ್ಲಿ ವಿಶೇಷವಾದ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದೆ ಆದರೆ ವಿಶೇಷವಾಗಿ ಜಗನ್ಮಾತೆಯ ಆ ಮೂರು ಕಂಠದಲ್ಲಿರುವ ರೇಖೆಗಳಿಂದ ಇಷ್ಟೆಲ್ಲ ವಿಚಾರಗಳು ಹುಟ್ಟಿವೆ ಅಂತ ನಮ್ಮ ಹೇಳುತ್ತೆ ಅಲ್ಲಿಗೆ ಸೌಂದರ್ಯ ಲಹರಿ ಮತ್ತು ಲಲಿತಾ ನಾಮ ಎರಡೂ ಸಹ ಆ ವಿಚಾರವನ್ನು ಸಮಾನವಾಗಿ ಹೇಳುತ್ತವೆ ಆ ಶ್ಲೋಕವನ್ನು ನೋಡ್ಕೊಳ್ಬಹುದು ಅಷ್ಟು ಹಿನ್ನೆಲೆಯಲ್ಲಿ ನಾನು ಅದನ್ನು ಉಲ್ಲೇಖ ಮಾಡಬೇಕಿತ್ತು ಮಾಡಿರಲಿಲ್ಲ ಈಗ ಹೇಳ್ತಿದ್ದೇನೆ ಅಷ್ಟೆ ಮುಂದಿನ ನಾಮ ಏಳುನೂರ ಆರನೇ ನಾಮ ಗುಹಾಂಬಾ ಅಂತ ಗುಹಾಂಬ ಗುಹಾ ಅನ್ನೋದಕ್ಕೆ ಅರ್ಥ ಸುಬ್ರಹ್ಮಣ್ಯ ಅಂತ ಆ ಅರ್ಥದ ಹಿನ್ನೆಲೆಯಲ್ಲಿ ಅದನ್ನು ಹೇಳಿದ್ದೇನೆ ಸುಬ್ರಹ್ಮಣ್ಯನಿಗೆ ಗುಹಾ ಅಂತ ಹೆಸರು ಉಂಟು ತಮಿಳುನಾಡಿನಲ್ಲಿ ಈ ಎಲ್ಲ ಹೆಸರುಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿವೆ ಸುಬ್ರಹ್ಮಣ್ಯನಿಗೆ ತಾಯಿಯಾದ್ದರಿಂದ ಗುಹಾಂಬ ಅಂದರೆ ಸುಬ್ರಹ್ಮಣ್ಯನ ತಾಯಿ ಕಾರ್ತಿಕೇಯನ ತಾಯಿ ಷಣ್ಮುಖನ ತಾಯಿ ಅನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಜಗನ್ಮಾತೆಗೆ ಈ ಹೆಸರು ಇದು ಒಂದು ಅರ್ಥ ನಿನ್ನೆ ದಿವಸ ಹೇಳಿದ್ದು ಆದರೆ ನಾನು ಹೇಳಬೇಕಾದ್ದು ಇನ್ನೂ ಬೇರೆ ಬೇರೆ ಅರ್ಥಗಳಿವೆ ಈ ನಾಮಕ್ಕೆ ಗುಹಾ ಅನ್ನೋದಕ್ಕೆ ಅದು ಆ್ಯಕ್ಚುಲಿ ಗುಹ ಅಕಾರ ಅಂತ ಪುಲ್ಲಿಂಗ ಗುಹಾ ಅಂತ ಸ್ತ್ರೀಲಿಂಗವೂ ಉಂಟು ಪುಲ್ಲಿಂಗವಾದಾಗ ಪುರುಷ ವಾಚಕ ಶಬ್ದ ಆಗ್ತದೆ ಗುಹಾ ಅಂತಾದಾಗ ಬೇರೆ ಅರ್ಥ ಸ್ತ್ರೀಲಿಂಗ ಆದಾಗ ಅದು ಏನು ಅಂತ ಆಮೇಲೆ ನೋಡೋಣ ಈಗ ಒಬ್ಬ ಗುಹನನ್ನು ನಾವು ನೋಡಿದ್ದೇವೆ ಸಂಗೀತದಲ್ಲೂ ಬರ್ತವೆ ಗುರು ಗುಹಾನು ತಮ್ ಅಂತೆಲ್ಲ ಹೇಳ್ತಾರಲ್ಲ ಹಾಗಾಗಿ ಇಲ್ಲಿ ಬರುವಂಥ ಗುಹ ಯಾರು ಅಂದರೆ ಇನ್ನೊಂದು ಅರ್ಥದಲ್ಲಿ ಅಂದರೆ ಗುಹಾಂಬಾ ಅಂಬಾ ಅಂದರೆ ತಾಯಿ ಗುಹಾ ಅಂದರೆ ವಿಷ್ಣು ವಿಷ್ಣುವಿನ ತಾಯಿ ಅಂತ ಅರ್ಥ ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗ್ತದೆ ಮಾಯಾ ಸ್ವರೂಪಿಣಿ ವಿಷ್ಣುವಿಗೆ ಅಧೀನವಾದ ಶಕ್ತಿ ಹಾಗಾಗಿ ಅವಳ ಹೆಸರು ವಿಷ್ಣು ಮಾಯಾ ಅಂತ ಅಲ್ವಾ ಅದು ಎಲ್ಲಿ ವಿಷ್ಣು ಪಾರಮ್ಯ ಇರುವ ಗ್ರಂಥದಲ್ಲಿ ಹಾಗೆ ಹೇಳುತ್ತೆ ಆದರೆ ವೇದಾಂತ ಏನು ಹೇಳುತ್ತದೆ ಅಂತಂದರೆ ವಿಷ್ಣುವಿಗೆ ಒಂದು ಟೈಟ್ಲ್ ಉಂಟು ಅವನು ರಕ್ಷಣೆ ಮಾಡುವವನು ಸೃಷ್ಟಿ ಸ್ಥಿತಿ ಮತ್ತು ಲಯ ಅಂತ ಆ ಸ್ಥಿತಿ ಅಂದ್ರೆ ಏನು ಪಾಲನ ಕರ್ತ ಅಂತ ಅರ್ಥ ಪಾಲಿಸುವವನು ಹಾಗಾಗಿ ಆ ಅರ್ಥದಲ್ಲಿ ಅವನನ್ನು ಗುಹ ಅಂತ ಕರೀತಾರೆ ಗುಹತಿ ಪ್ರಪಂಚಂ ಪಾಲಯತಿ ರಕ್ಷತಿ ಇತಿ ಗುಹ ಹಾಗಾಗಿ ವಿಷ್ಣುವಿನ ಹೆಸರು ಗುಹ ಅಂತ ಅದರ ವಿವರಣೆ ಎಟಿಮಾಲಜಿ ನಾನು ಹೇಳಿದ ಮಾತಿನ ಮೇಲೆ ಯಾರಿಗಾದರೂ ಭರವಸೆ ಇಲ್ಲದೆ ಇದ್ದರೆ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹ ಇದು ಯಾರಿಗೆ ಸಂಬಂಧಪಟ್ಟಿದ್ದು ವಿಷ್ಣು ಸಹಸ್ರನಾಮದಲ್ಲಿ ಇದ್ದಿದ್ದು ಅಲ್ಲ ಅದಕ್ಕೋಸ್ಕರ ಹೇಳಿದ್ದೇನೆ ನನ್ನ ಮಾತಿನ ಮೇಲೆ ಭರವಸೆ ಇಲ್ಲದಿದ್ದರೆ ಇಲ್ಲೊಂದು ಆಧಾರ ಉಂಟು ನಿಮಗೆ ನೋಡಿ ಹಾಗಾಗಿ ಗುಹ ಎನ್ನುವಂತಹ ಶಬ್ದಕ್ಕೆ ವಾಚ್ಯನಾದವನು ಯಾರು ವಿಷ್ಣು ಅಲ್ಲಿ ವಿಷ್ಣುದಾಸ್ ನಾಮದಲ್ಲಿ ನೇರ ಇದೆ ನಾನು ಅದರ ಎಟಿಮಾಲಜಿ ನಿವೃತ್ತಿ ಶಬ್ದದ ನಿಷ್ಪತ್ತಿ ಮೂಲಕ ಹೇಳ್ತಾ ಇದ್ದೇನೆ ಗುಹತೆ ಅರ್ಥ ರಕ್ಷಣೆ ಮಾಡುವವನು ಅಂತ ಪ್ರಪಂಚ ಪಾಲನೆ ಮಾಡುವ ಹೊಣೆಗಾರಿಕೆ ಉಳ್ಳವನು ಅವನಾದ್ದರಿಂದ ಅವನ ಹೆಸರು ಗುಹ ಅಂತ ಆಯಿತು ಇದಕ್ಕೇನು ನಮಗೆ ಸಮಾಧಾನ ಸಿಕ್ತು ಆದರೆ ಅವನು ಆ ಜಗನ್ಮಾತೆಯ ಮಗನಾಗುವುದಾದರೂ ಹೇಗ್ರಿ ಅಂತ ಪ್ರಶ್ನೆ ಹೌದು ಅದನ್ನು ಹೇಳುತ್ತೆ ವೇದಾಂತ ವೇದಾಂತದಲ್ಲಿ ಈ ಪ್ರಪಂಚ ಮೂಲದಲ್ಲಿರುವಂಥದ್ದು ಒಂದು ಅಖಂಡವಾದಂಥ ಚೈತನ್ಯ ಅದನ್ನೇ ನಾವು ಬ್ರಹ್ಮ ಅಂತ ಕರಿತೇವೆ ಆ ಬ್ರಹ್ಮಕ್ಕೆ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವಂಥ ಒಂದು ಶಕ್ತಿ ಉಂಟು ಆ ಶಕ್ತಿಯ ಹೆಸರು ಪ್ರಕೃತಿ ಮಾಯೆ ಆದಿಬೀಜ ಎಲ್ಲ ಹೆಸರುಗಳಿಂದ ಅದನ್ನು ಕರೀತಾರೆ ವಾಸ್ತವಿಕವಾಗಿ ಬರೇ ಚೇತನ ಏನನ್ನು ಮಾಡುವುದಿಲ್ಲ ಈ ಪ್ರಕೃತಿಯ ಸಹಾಯದಿಂದಲೇ ಸೃಷ್ಟಿಯ ಕೆಲಸ ಆಗತ್ತೆ ಹಾಗಾಗಿ ವೇದಾಂತದ ಈ ಪ್ರಕ್ರಿಯೆ ಹೇಗಿರುತ್ತೆ ಕೇಳಿದ್ರೆ ಅಖಂಡವಾದಂತಹ ಚೈತನ್ಯವನ್ನೇ ಆಶ್ರಯಿಸಿಕೊಂಡಿರುವಂತಹ ಜಗನ್ಮೂಲವಾದಂಥ ಮಾಯಾಶಕ್ತಿ ಆ ಮಾಯಾಶಕ್ತಿಯಿಂದಲೇ ತ್ರಿಮೂರ್ತಿಗಳ ಆವಿರ್ಭಾವ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿಗೆ ವೇದಾಂತದ ಪ್ರಕಾರ ತ್ರಿಮೂರ್ತಿಗಳು ಸರ್ವಥಾ ಸುಪ್ರೀಂ ಅಲ್ಲ ಅದು ಗೊತ್ತಿರಬೇಕು ನಮಗೆ ಅವರೂ ಸಹ ಮಾಯೆಯ ಶಿಶುಗಳು ಇದನ್ನು ನಾವು ದೇವಿ ಭಾಗವತವನ್ನು ನೋಡಿದಾಗ ಅಥವಾ ಶಕ್ತಿ ಪಾರಮ್ಯವನ್ನು ಹೇಳುವಂತಹ ಗ್ರಂಥಗಳನ್ನು ನಮಗಿದು ಸ್ಪಷ್ಟವಾಗಿ ಕಾಣುತ್ತೆ ಅದರ ಜೊತೆಗೆ ವೇದಾಂತ ಅದ್ವೈತವೂ ಸಹ ಅದನ್ನು ಹಾಗೇನೇ ಹೇಳುತ್ತೆ ಹಾಗಾಗಿ ಆ ಪರಬ್ರಹ್ಮ ವಸ್ತುವಿನ ಅನಿರ್ವಚನೀಯವಾದಂತಹ ಮಾಯಾಶಕ್ತಿಯ ಶಿಶುಗಳು ಈ ಮೂವರು ಅಂತ ಆ ಮೂವರ ಶಿಶುಗಳು ಅಂತ ಆದಮೇಲೆ ಆ ಮೂರಲ್ಲಿ ವಿಷ್ಣುವ ಇದ್ದಾನೆ ತಾನೆ ಅಲ್ಲಿಗೆ ಮಾಯೆಯ ಕಂದ ಶಿಶು ವಿಷ್ಣುವು ಸಹ ಆದ ಹಾಗಾಗಿ ಗುಹಾಂಬ ವಿಷ್ಣು ಮಾತಾ ಯಾರು ಕೇಳಿದರೆ ಮಾಯಾ ಅಂತ ಅರ್ಥ ಅವಳೇ ಲಲಿತಾಶಸ್ತ್ರನಾಮದಲ್ಲಿ ಪ್ರತಿಪಾದ್ಯಳಾದವಳು ಅಂತ ಇದು ಇವತ್ತು ಈ ಗುಹಾಂಬ ಅನ್ನೋದಕ್ಕೆ ಎರಡನೇ ಅರ್ಥ ಮೊದಲನೇದು ವಿಷ್ಣು ಅನ್ನೋದಕ್ಕೆ ಆ ರೀತಿಯಾಗಿ ಅರ್ಥ ಇನ್ನೊಂದು ಈ ರೀತಿಯಾಗಿ ಅರ್ಥ ಅದಾದ ಮೇಲೆ ಮತ್ತೆ ಮೂರನೇ ಅರ್ಥ ಇದು ಪೂರ್ತಿ ವೇದಾಂತದ ಅರ್ಥದ ಹಿನ್ನೆಲೆಯಲ್ಲಿ ಹೇಳಬೇಕಾದಂಥದ್ದು ಗುಹಾಂಬ ಏನು ಅರ್ಥ ಅಂದರೆ ಗುಹಾ ಅನ್ನೋದಕ್ಕೆ ಅರ್ಥ ಈಗ ಇದು ಆಕಾರ ಅಂತ ಸ್ತ್ರೀಲಿಂಗ ಗುಹಾ ಕೆ ಅಂತ ಅರ್ಥ ಕೆವ್ ಅಂದರೆ ಗವಿ ಕನ್ನಡದ ಹೇಳ್ತಾರಲ್ಲ ಗವಿ ಆ ಅರ್ಥದಲ್ಲಿ ಗುಹಾ ಅಂತ ಕರೀತಾರೆ ಆ ಗುಹಾಯಾಮ್ ಸ್ಥಿತ ಅಂಬಾ ಗುಹಾಂಬ ಮಧ್ಯಮ ಪದ ಲೋಪಿ ಸಮಾಸ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಗುಹಾಯಾಮ್ ಸ್ಥಿತಾ ಅಂಬಾ ಗುಹಾಂಬ ಇಲ್ಲಿ ಗುಹಾಯಾಮ್ ಅನ್ನೋದು ಒಂದು ಪದ ಸ್ಥಿತಾ ಅನ್ನೋದು ಪದ ಅಂಬಾ ಅನ್ನೋದು ಒಂದು ಪದ ಮಧ್ಯಲ್ಲಿರುವ ಪದ ಯಾವುದು ಸ್ಥಿತಾ ಅಂತ ಅದನ್ನು ತೆಗೆದು ಬಿಡ್ರಿ ಮಧ್ಯಮ ಪದ ಲೋಪ ಸಮಾಸ ಪದ ಲೋಪಿ ಸಮಾಸ ನೋಡಿ ಎಷ್ಟು ಕರೆಕ್ಟಾಗಿ ಹೇಳುತ್ತೆ ಹೇಳುತ್ತೆ ಹಾಗಿದ್ರೆ ಅದು ಬೇಡ ಹೋಗಿ ಅರ್ಥ ಮಾಡಿಸುವಷ್ಟು ಹೊತ್ತು ಮಾತ್ರ ಬೇಕು ಅದು ಒಂಥರ ಈ ಒಗ್ಗರಣೆಗೆ ಕರ್ಬೇವಿಸಪ್ಪ ಸೊಪ್ಪು ಹಂಗೆ ಪಾಪ ಪರಿಮಳಕ್ಕೆ ಅಂತ ಹಾಕೋದು ಆಮೇಲೆ ಅದನ್ನು ಎತ್ತಿಟ್ಬಿಡು ಈ ಮಧ್ಯಮ ಬದಲಾವಣೆ ಸಮಾಸಗಳೆಲ್ಲ ಹೀಗೇನೆ ಹಾಗಾಗಿ ಗುಹಾಯಾಮ್ ಸ್ಥಿತಾ ಅಂಬ ಗುಹಾಂಬ ಆಯಿತು ಹಾಗಿದ್ರೆ ಈ ಗುಹಾ ಅಂದರೆ ಎಲ್ಲಿದೆ ಅಂದರೆ ಎಲ್ಲೋ ಆಚೆ ಕಡೆ ಅಲ್ಲ ಯಾವುದೋ ಒಂದು ಪರ್ವತದ ಗುಹೆಯಲ್ಲಿ ಇರುವಂತಹ ಗುಹೆ ಅಲ್ಲ ಇಲ್ಲಿ ಗುಹಾ ಅಂದರೆ ವೇದಾಂತದಲ್ಲಿ ಬುದ್ಧಿಯನ್ನೇ ಗುಹಾ ಅಂತ ಕರೀತದೆ ಉಪನಿಷತ್ತು ನೇರವಾಗಿ ಇನ್ನೊಂದು ಅರ್ಥದಲ್ಲಿ ಅದನ್ನು ಹೃದಯಾಕಾಶ ಅಂತ ಹೇಳ್ತಾರೆ ಮತ್ತು ಇನ್ನು ಒಳಗೆ ಹೋದರೆ ದಹರಾಕಾಶ ಅಂತ ಸ್ವಲ್ಪ ವೇದಾಂತದ ವಾಸನೆ ಇರುವವರಿಗೆ ಈ ಎಲ್ಲ ಶಬ್ದಗಳ ಪರಿಚಯ ಇರ್ತದೆ ದಹರಾಕಾಶ ಅಂದರೂ ಒಂದೇ ಹೃದಯಾಕಾಶ ಅಂದರೂ ಒಂದೇ ಮತ್ತೆ ಹೃದಯ ಗುಹೆ ಇವಾಗ ಹೆಚ್ಚು ಸ್ಪಷ್ಟ ಹೀಗಂದ್ರೂ ಸಹ ಒಂದೇ ಯಾಕೆ ಅದನ್ನು ಗುಹಾ ಅಂತ ಕರೀತಾರೆ ಅಂತ ಒಂದು ಪ್ರಶ್ನೆ ಅದಕ್ಕೆ ಗೂಢಂ ಅಸ್ಯಾಂ ಬ್ರಹ್ಮ ರೂಪೇಣ ಇತಿ ಗುಹಾ ಅಂದರೆ ಇಲ್ಲಿ ಆ ಪರಬ್ರಹ್ಮ ವಸ್ತು ಸಾಕ್ಷಿರೂಪದಿಂದ ಅಡಗಿ ಕುಳಿತಿದೆ ಶಬ್ದ ಹಾಗೆ ಗೂಢಮ್ ಅಂದರೆ ರಹಸ್ಯವಾಗಿ ಕುಳಿತಿದೆ ರಹಸ್ಯವಾಗಿ ಅನ್ನೋದಕ್ಕೆ ಏನರ್ಥ ನೀವು ಅದನ್ನ ಕಣ್ಣಿನಿಂದ ನೋಡಲಾರಿರಿ ಕೈಯಿಂದ ಮುಟ್ಟಲಾರಿರಿ ನೋಡೇ ಬಿಡ್ತೇನೆ ಅಂತ ಹೃದಯ ಸೀಳಿದರೆ ಅದು ನಿಮಗಲ್ಲಿ ಕಾಣಿಸೋದಿಲ್ಲ ಹಾಗಿದ್ರೆ ಡಾಕ್ಟರು ಆಪರೇಷನ್ ಮಾಡಬೇಕು ಎಲ್ಲ ಸಂದರ್ಭದಲ್ಲೂ ಸಹ ಅದು ಕಾಣಬೇಕಿತ್ತು ಮುಂದೆ ಅದು ಇಂದ್ರಿಯಗಳಿಗೆ ಅಗೋಚರ ಅನ್ನುವಂಥದ್ದು ಮುಂದೆ ಬರ್ತದೆ ಈಗಿಷ್ಟು ಮಾತ್ರ ಏನು ಕೇಳಿದರೆ ಅದು ಗೂಢಂ ಅದು ರಹಸ್ಯವಾಗಿ ಕುಳಿತಿದೆ ತನ್ನನ್ನು ತಾನು ಬಚ್ಚಿಟ್ಟಿಕೊಂಡಿದೆ ಆ ಬಚ್ಚಿಟ್ಟಿಕೊಂಡಿದ್ದರಿಂದಲೇ ಈ ಜಾಗಕ್ಕೆ ಏನಂತ ಹೆಸರು ಕೇಳಿದರೆ ಗುಹಾ ಇದನ್ನೆಲ್ಲ ಕ್ಷಣಕಾಲ ಮರೆತು ಬಿಡೋಣ ಈಗ ನೋಡಿ ನಮ್ಮ ದೇಹದಲ್ಲಿ ಕೈ ಅಂದರೆ ನಾವು ಮುಟ್ಟಿ ತೋರಿಸ್ತೇವೆ ಕಾಲು ಅಂದರೆ ಮುಟ್ಟಿ ತೋರಿಸ್ತೇವೆ ಕಿವಿ ಅಂದರೆ ತೋರಿಸ್ತೇವೆ ಕಣ್ಣು ಅಂದರೆ ತೋರಿಸ್ತೇವೆ ಮೂಗು ಅಂದರೆ ತೋರಿಸ್ತೇವೆ ಮುಖ ಅಂದರೆ ತೋರಿಸ್ತೇವೆ ಅಲ್ವಾ ಹಾಗಿದ್ರೆ ಈ ನಾನು ನಾನು ಅಂತ ಹೇಳ್ತಾ ಇರ್ತೇವಲ್ಲ ಈ ನಾನು ಎನ್ನುವಂಥ ಶಬ್ದಕ್ಕೆ ವಿಷಯವಾದದ್ದು ಯಾವುದು ಅದನ್ನು ಈ ದೇಹದಲ್ಲಿ ನೀವು ಎಲ್ಲಿ ಮುಟ್ಟಿ ತೋರಿಸ್ತೀರಿ ಇಲ್ಲ ಸರ್ ಮುಟ್ಟಿ ತೋರಿಸಲಿಕ್ಕೆ ಆಗೋಲ್ಲ ಅದಿಲ್ಲ ಸರ್ ಅದಿಲ್ಲದೆ ಇದ್ರೆ ನೀವು ಇಷ್ಟೆಲ್ಲ ಮಾತಾಡೋದಿಲ್ಲ ಹೌ ತಾನೆ ಅಲ್ಲಿಗೆ ಇಲ್ಲಿ ಒಂದು ನನ್ನಿಂದ ಮಾತನಾಡಿಸುವ ನಿಮ್ಮಿಂದ ಕೇಳಲ್ಪಡುವ ಯಾವುದೋ ಒಂದು ಚೈತನ್ಯ ಉಂಟು ಅದು ಎಲ್ಲುಂಟು ಅಂತಂದರೆ ಶಾಸ್ತ್ರ ಹೇಳುತ್ತೆ ಹೃದಯ ಗುಹೆಯಲ್ಲಿದೆ ಅಂತ ಇಲ್ಲಿ ಹೃದಯ ಅನ್ನೋದಕ್ಕೆ ಅರ್ಥ ಈ ಕಾರ್ಡಿಯಾಲಜಿ ಅಂತ ಹೇಳ್ತೇವಲ್ಲ ಆ ಕಾರ್ಡಿ ಅದಕ್ಕೆ ಸಂಬಂಧಪಟ್ಟ ಹೃದಯ ಅಲ್ಲ ಬುದ್ಧಿ ಅಂತ ಬುದ್ಧಿ ಅದು ಅದೊಂದು ನೇರವಾಗಿ ಸ್ಥೂಲವಾದ ಅವಯವ ಅಲ್ಲ ಶಾಸ್ತ್ರ ಹೇಳುತ್ತೆ ಅದೊಂದು ಸಾತ್ವಿಕವಾದ ದ್ರವ ದ್ರವ ಹಾಗಾಗಿ ಅದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟರ ಮಟ್ಟಿಗೆ ಟ್ರಾನ್ಸ್ಪರೆಂಟ್ ಅಂತ ಹಾಗಿದ್ರೆ ಅದು ಮಲಿನ ಆಗೋಲ್ಲ ಕೇಳಿದ್ರೆ ಲೌಕಿಕ ವಿಚಾರವನ್ನು ಎಷ್ಟೆಷ್ಟು ಹೆಚ್ಚೆಚ್ಚು ಮಾಡ್ತೇವೋ ಅಷ್ಟಷ್ಟು ಮಲಿನ ಆಗುತ್ತೆ ಅದು ಹಾಗಿದ್ರೆ ಬೇರೆಯವ್ರಿಗೆ ಕಾಣಿಸುತ್ತೆ ಕೇಳಿದರೆ ಅದು ಬೇರೆಯವರಿಗೆ ಅವನ ಆಚರಣೆಯಲ್ಲಿ ಕಾಣಿಸ್ಬೋದು ಅವನಿಗೆ ನೇರ ಮತ್ತು ಅಲ್ಲೇ ಕಾಣಿಸ್ತಾನೂ ಇರ್ಬೋದು ಏನಿದ್ರೂ ಸಹ ವೇದಾಂತ ಹೇಳೋದು ಗುಹೆ ಅಂದರೆ ಬುದ್ಧಿಯನ್ನೇ ಗುಹೆ ಅಂತ ಹೇಳತ್ತೆ ಹಾಗಾಗಿ ಆ ಜಗನ್ಮಾತೆ ಅವಳು ಈ ಬುದ್ಧಿ ಎನ್ನುವಂತಹ ಗುಹೆಯಲ್ಲಿ ತಮೋರೂಪಳಾಗಿ ಆವರಿಸಿಕೊಂಡಿದ್ದಾಳೆ ಗುಹೆ ಅಂದ್ರೆ ಅಲ್ಲಿ ಕತ್ತಲಿರುತ್ತೆ ಅಲ್ವಾ ಹಾಗಾಗಿ ಈ ಬುದ್ಧಿ ಗುಹೆ ಅಂತ ಅಂದ್ಕೊಂಡ್ರು ಸಲ ಒಂದು ಕತ್ತಲಿರಬೇಕಲ್ಲ ಆ ಕತ್ತಲೆ ಯಾವುದು ಕೇಳಿದರೆ ಅದು ಈ ಗುಹಾಂಬ ಅವಿದ್ಯಾರೂಪವಾದ ಅಜ್ಞಾನ ಅವಳೇ ಅಲ್ಲಿರುವ ಜಗನ್ಮಾತೆಯೇ ಅದರ ಬುದ್ಧಿ ಪ್ರವೇಶಿಸಿದ್ದರಿಂದ ಅವಳು ಏನಾಗಿದ ತಮೋ ರೂಪಳಾಗಿದ್ದಾಳೆ ಆಚೆ ಕಡೆಯೂ ತಮೋ ರೂಪಳೆ ಅವಳು ಕತ್ತಲು ಕತ್ತಲಿರುವ ಇನ್ನೊಂದು ಕೊಠಡಿಯನ್ನು ಪ್ರವೇಶ ಮಾಡಿದರೆ ಅಲ್ಲೂ ಸಹ ಕತ್ತಲೇ ತಾನೆ ಹಾಗಾಗಿ ಈ ಹೃದಯ ಗುಹೆಯಲ್ಲಿರುವ ಅಂಬ ಗುಹಾಂಬ ಯಾರು ಕೇಳಿದ್ರೆ ಮೂಲತಃ ಚೈತನ್ಯವೇ ಆದರೆ ಈ ಗುಹಾ ಪ್ರವೇಶದಿಂದಾಗಿ ಅವಳು ಏನಾಗಿದೆ ಕೇಳಿದರೆ ಅವಳು ತಮೋ ರೂಪಳಾಗಿದ್ದಾಳೆ ಅಲ್ಲಿಗೆ ವ್ಯಾಪಕವಾನಾದಂತಹ ಪರಮಾತ್ಮನನ್ನು ಈ ಬುದ್ಧಿ ಅನ್ನುವಂಥ ಗುಹೆಯಲ್ಲಿ ಸೀಮಿತಗೊಳಿಸಿ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಆಚೆ ಕಡೆ ಇದ್ರೆ ಅವನನ್ನು ನಾವು ಏನು ಕರಿತೇವೆ ಯೂನಿವರ್ಸಲ್ ಅಂತ ಕರಿತೇವೆ ಒಳಗಡೆ ಇದ್ರೆ ಅವನೇ ಇಂಡಿವಿಜುವಲ್ ಅಲ್ವಾ ಆ ಇಂಡಿವಿಜುವಲ್ ಮತ್ತು ಯೂನಿವರ್ಸಲ್ ಎರಡಕ್ಕೂ ಭೇದ ಆಗೋದಕ್ಕೆ ಕಾರಣವೇ ಹೃದಯ ಗವಿಯ ಪ್ರವೇಶ ಆದ್ದರಿಂದ ಈ ಹೃದಯ ಗವಿಯಲ್ಲಿ ಅವನನ್ನು ತುಂಬಿ ಲಿಮಿಟೇಷನ್ನಿಗೆ ಒಳಪಡಿಸುವ ಅಂಬ ಗುಹಾಂಬ ಅಂಬ ಜಗನ್ಮಾತ ಮಾಯಾ ಅಂತ ಬೇಕಿದ್ರೆ ಹೀಗೆ ತಮೋರೂಪವಾದಂಥ ಆವರಣ ಶಕ್ತಿಯೇ ಆದ್ದರಿಂದ ಅವಳನ್ನು ಗುಹಾಂಬಾ ಅಂತ ಕರೀತಾರೆ ಹಾಗಿದ್ರೆ ಇಲ್ಲಿದ್ದು ನಮ್ಗೆ ಯಾಕೆ ಗೊತ್ತಾಗೋದಿಲ್ಲರಿ ಒಂದು ಸ್ವಲ್ಪ ಹಿಂಗೆ ತೆಗೆದು ಒಂಥರ ವಾಶ್ ಮಾಡಿ ಮತ್ತೆ ಹಾಕ್ಬಿಡ್ಬೋದು ಈ ಥರ ಆ ಶಬ್ದ ಹೇಳುತ್ತೆ ಆವರಣ ರೂಪವಾದದ್ದು ಅಂತ ಇದಕ್ಕೆ ಎರಡು ರೂಪ ಒಂದು ಆವರಣ ಇನ್ನೊಂದು ವಿಕ್ಷೇಪ ಅವಿದ್ಯೆಗೆ ಆವರಣ ಅಂದ್ರೆ ಏನು ಕೇಳಿದರೆ ಅದು ತನ್ನನ್ನು ತಾನು ಬಚ್ಚಿಟ್ಟುಕೊಳ್ಳತ್ತೆ ತನ್ನನ್ನು ತಾನು ಅಂದರೆ ಚೈತನ್ಯ ರೂಪವನ್ನೇ ಬಚ್ಚಿಡುವ ಅವಳಿಗೆ ತನ್ನನ್ನು ತಾನು ಹೇಗೆ ಬಚ್ಚಿಟ್ಕೊಳ್ಬೇಕು ಅಂತ ಗೊತ್ತಿಲ್ವಾ ಇಟ್ ಮೀನ್ಸ್ ನೀವು ಚಾಪೆ ಕೆಳಗಡೆಗೆ ನುಡಿಸಿದ್ರೆ ಅವಳು ರಂಗೋಲಿ ಕೆಳಗಡೆ ನುಸಿತಾಳ ಹೀಗೆ ಅಂತ ಹಾಗಿದ್ರೆ ಅವಳನ್ನು ಹಾಗೆ ಕೇಳಿದ್ರೆ ತಮೋರೂಪಳಾದ್ದರಿಂದಲೇ ತಮಸ್ಸು ಬೆಳಕು ಬಂದಾಗ ಹೋಗತ್ತೆ ಅಲ್ಲೇ ಉಂಟು ಉತ್ತರ ಹೌದು ತಾನೆ ಅದರಿಂದ ಬೆಳಕನ್ನು ಹಾಯಿಸ್ರಿ ಆಗ ಅವಳು ಪಕ್ಕಕ್ಕೆ ಹೋಗ್ತಾಳೆ ಯಾವ ಬೆಳಕು ಕೇಳಿದರೆ ಅದೇ ಆತ್ಮಜ್ಞಾನದ ಬೆಳಕು ಅಂತ ಅಷ್ಟು ಹಿನ್ನೆಲೆಯಲ್ಲಿ ಅವಳನ್ನು ಗುಹಾಂಬಾ ಅಂತ ಕರೀತಾರೆ ಇದಕ್ಕೆ ಪೂರಕವಾಗಿ ಕಠೋಪನಿಷತ್ತು ಒಂದು ಮಾತು ಹೇಳುತ್ತೆ ನೇರಿ ಇದೇ ಶಬ್ದ ತದ್ವತ್ತಾದಂಥ ಶಬ್ದ ಋತಂ ಪಿಬಂತೌ ಲೋಕೇ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನೋ ಚ ತ್ರಚಿಕೇತ ಯಮ ನಚಿಕೇತನಿಗೆ ಮಾಡುವಂತಹ ಅಧ್ಯಾತ್ಮ ಉಪದೇಶ ಸಂದರ್ಭದಲ್ಲಿ ಹೇಳಿದಂಥ ಒಂದು ಮಂತ್ರ ಇದು ಉಪನಿಷತ್ ಇದರ ಅರ್ಥ ಏನು ಕೇಳಿದರೆ ಒಂದೇ ಅಖಂಡವಾದಂಥ ಚೈತನ್ಯ ಆದರೆ ಆ ಚೈತನ್ಯವನ್ನು ಅವನ ಶಕ್ತಿಯಾದಂಥ ಅವಿದ್ಯೆ ಎರಡಾಗಿಸ್ತಾಳಂತೆ ಯಾಕೆಂದರೆ ಅವಳಿಗೊಂದು ವಿನೋದ ಹಾಗೆ ಆ ಚೈತನ್ಯವನ್ನು ಹೃದಯ ಗವಿಯಲ್ಲಿ ಇಡ್ತಾಳಂತೆ ಒಂದನ್ನು ಇನ್ನೊಂದನ್ನು ಆಚೆ ಕಡೆ ಹಾಗೆ ಬಿಡ್ತಾಳಂತೆ ವಿಭಾಗಿಸಿ ಆ ಹೃದಯ ಗವಿಯಲ್ಲಿ ಹೃದಯ ಆಕಾಶದಲ್ಲಿ ಆಕೆ ಸೇರಿಸಿರುವಂತಹ ಚೈತನ್ಯ ಏನುಂಟಲ್ಲ ಒಳಗಿರುವವನ್ನ ಜೀವಾತ್ಮ ಅಂತ ಕರೀತಾರೆ ಆಚೆ ಇರುವವನನ್ನ ಪರಮಾತ್ಮ ಅಂತ ಕರೀತಾರೆ ಆಚೆ ಇರುವವನು ಬಿಸಿಲು ಒಳಗಡೆ ಇರುವವನು ನೆರಳು ಬಿಸಿಲು ಪ್ರಕಾಶ ನೆರಳು ಕಪ್ಪು ಅದರ ಒಂದು ಸತ್ಯ ಯಾವುದೇ ನೆರಳು ಬಿಸಿಲಿಲ್ಲದೆ ಅಥವಾ ಬೆಳಕಿಲ್ಲದೆ ಬರುವುದಿಲ್ಲ ಅಷ್ಟೇ ಅಲ್ಲ ಯಾವ ನೆರಳು ಸಹ ಬೆಳಕನ್ನು ಬಿಟ್ಟು ಬೇರೆಯಾಗಿ ಇರೋದಿಲ್ಲ ಬೆಳಕಿದ್ರೇನೆ ನೆರಳಾಗೋದು ಕತ್ತಲಲ್ಲಿ ನೋಡೋಣ ನಿಮ್ಮ ನೆರಳು ನೆರಳು ನೋಡಿದ್ದೀರಾ ಬೆಳಕಿನ ಅಂಶ ಇದ್ದಾಗಲೇ ಅಲ್ಲಿ ನೆರಳು ಬೀಳೋದು ಅಲ್ಲಿ ಏನ್ ಹೇಳದಂಗಾಯ್ತು ಬೆಳಿದ್ರೆ ಆ ನೆರಳು ಹೇಗೆ ಬೆಳಕನ್ನು ಬಿಟ್ಟಿಲ್ವೋ ಇಲ್ಲಿರುವಂತಹ ಈ ಜೀವಾತ್ಮ ಪರಮಾತ್ಮನ ಬಿಟ್ಟು ನಂದಲ್ಲ ಶಬ್ದ ಛಾಯಾ ತಪವು ಉಪನಿಷತ್ತಿನ ಶಬ್ದ ಛಾಯಾ ಅನ್ನೋ ನೆರಳು ಆತಪ ಅಂದ್ರೆ ಬಿಸಿಲು ತಪ ಅಂತಲ್ಲ ಛಾಯಾ ಆತಪ ಸವರ್ಣ ದೀರ್ಘ ಸಂಧಿ ಛಾಯಾ ತಪವು ಅಂತ ಹೀಗೆ ಆದರೆ ಇದನ್ನು ಯಾರು ತಿಳಿತಾರೆ ಅಂತ ಕೇಳಿದರೆ ಹೀಗೆ ಎರಡು ಒಂದೇ ಆದರೆ ಈ ರೀತಿಯಾಗಿ ಹೃದಯ ಗವಿಯಲ್ಲಿರುವ ಜೀವಾತ್ಮ ಇವರಿಬ್ಬರ ಸಂಬಂಧ ಬಿಸಿಲು ಮತ್ತು ನೆರಳುಗಳ ಸಂಬಂಧದಂತೆ ಅಂತ ಬ್ರಹ್ಮವಿದರು ಮತ್ತು ಪಂಚಾಗ್ನಿ ವಿದ್ಯೆಯೆಲ್ಲ ಬಲ್ಲವರು ತ್ರಿಣಾಚಿಕೇತರು ಅವರೆಲ್ಲ ಇದನ್ನು ಹೇಳ್ತಾರಪ್ಪ ಹೀಗೆ ಅಂತ ಯಮ ನಚಿಕೇತನಿಗೆ ಹೇಳ್ತಾನೆ ಮತ್ತೆ ಅವನು ಪ್ರಶ್ನೆ ಕೇಳ್ತಾನೆ ಅಲ್ಲಿ ಆ ಪಂಚಾಗ್ನಿ ವಿದ್ಯೆ ಅಂದರೆ ಏನು ತ್ರಿಣಾಚಿಕೇತರು ಅಂದರೆ ಏನು ಅಂತ ಅಲ್ಲಿ ಉಪನಿಷತ್ತಲ್ಲಿ ಹೇಳುತ್ತೆ ವಿರಾಡಾತ್ಮನನ್ನು ಅಂದರೆ ಎಲ್ಲ ಕಡೆಗೂ ಇರುವಂತಹ ಆ ಚೈತನ್ಯವನ್ನು ಉಪಾಸಿಸುವವರನ್ನು ತ್ರಿಣಾಚಿಕೇತರು ಅಂತ ಉಪನಿಷತ್ತು ಕರೆಯುತ್ತೆ ಬಹಳ ಕಷ್ಟವಾದಂಥ ಸಾಧನಗಳಿವೆಲ್ಲ ಉಪನಿಷತ್ತು ಹೇಳುತ್ತೆ ಆದರೆ ಇದನ್ನೆಲ್ಲ ಮಾಡೋರು ಇದ್ದರೂ ಒಂದು ಕಾಲ್ದೊಳಗೆ ಹಾಗಿಲ್ಲದೆ ಈ ಶಬ್ದಗಳೆಲ್ಲ ಹುಡ್ತಾನೆ ಇರಲಿಲ್ಲ ತೃಣಾಚಿಕೇತ ಅಂದರೆ ಆ ವಿರಾಡ್ ರೂಪ ಎಲ್ಲ ಕಡೆಗೂ ಸಹ ಭಗವಂತನನ್ನು ಕಾಣುವವರು ನಮಗೆ ನಮ್ಮನೆ ದೇವರ ವಿಗ್ರಹದಲ್ಲೇ ಕಾಣಲಿಕ್ಕಾಗಲ್ಲ ಅವರು ಹೋದಲ್ಲಿ ಬಂದಲ್ಲಿ ಕುಳಿತಲ್ಲಿ ನಿಂತಲ್ಲಿ ಅದು ಒಂದನ್ನು ಬಿಟ್ಟರೆ ಇನ್ನೇನು ಕಾಣ್ತಾ ಇರಲಿಲ್ಲ ನಮಗೆ ಲೌಕಿಕ ವಿಚಾರ ಬಿಟ್ಟು ಇನ್ನೊಂದು ಬೇನು ಕಾಣಿಸಲ್ಲ ನಮಗೆ ಒಂದು ಸಾಮ್ಯತೆ ಉಂಟು ನಮಗೂ ಅವರಿಗೂ ನಮ್ಮ ಬಂಡವಾಳ ಅಜ್ಞಾನವೇ ಅವರು ಹಂಗಲ್ಲ ಹಾಗಾಗಿ ತರು ಅಂತ ಇನ್ನು ಆ ಪಂಚಾಗ್ನಿಗಳು ಹೇಗೆ ಕೇಳಿದರೆ ಅವರು ಒಂದೊಂದು ಲೋಕಗಳಲ್ಲೂ ಸಹ ಪರಮಾತ್ಮನ ಚಿಂತನೆ ಮಾಡುವರು ದ್ವಿಲೋಕ ಪರ್ಜನ್ಯ ಪೃಥ್ವಿ ಮತ್ತೆ ಪುರುಷ ಸ್ತ್ರೀ ಈ ಎಲ್ಲರಲ್ಲೂ ಸಹ ಅಗ್ನಿಯನ್ನು ಉಪಾಸ ಮಾಡ್ತಿದ್ರು ಅಂತ ಸ್ವರೂಪ ಅಗ್ನಿ ಅಂದರೆ ಬೆಳಕು ಬೆಳಕನ್ನೇ ಕಾಣುವವರು ಅಂತ ನಮಗೇನಾಗುತ್ತೆ ಪುರುಷನ ಕಂಡು ಪುರುಷ ಅಂತಲೇ ಕಾಣ್ತಾನೆ ಸ್ತ್ರೀ ಕಂಡ್ರು ಸ್ತ್ರೀ ಅಂತಾನೆ ಕಾಣ್ತಾನೆ ಇಂಥವ್ರನ್ನ ಪಂಚಾಗ್ನಿ ವಿದ್ಯೆ ಅಲ್ಲಿ ಅಗ್ನಿ ಶಬ್ದ ಉಂಟು ನೋಡಿ ಅಗ್ನಿ ಅನ್ನೋದಕ್ಕೆ ಅರ್ಥ ಬೆಳಕು ಅಂತ ಅರ್ಥ ಹೇಗೆ ಹೀಗೆ ಇವುಗಳ ಹೆಚ್ಚಿನ ವಿಚಾರವನ್ನು ಉಪಾಸನಾ ಸಂಪ್ರದಾಯವನ್ನು ಉಳಿಸಿಕೊಂಡವ್ರ ಹತ್ರ ಕೇಳಬೇಕು ನಾನು ಇಷ್ಟು ಹೇಳ್ಬೋದು ಬಿಟ್ಟರೆ ಯಾಕೆಂದರೆ ಇವತ್ತು ಉಪಾಸನಾ ಪದ್ಧತಿ ಪೂರ್ತಿ ನಶಿಸಿ ಹೋಗಿಬಿಟ್ಟಿದೆ ಹಾಗಾಗಿ ಅದರ ಬಗ್ಗೆ ಅಕ್ಯುರೇಟಾಗಿ ಹೇಳುವುದು ಬಹಳ ಕಷ್ಟ ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಜೀವಾತ್ಮನನ್ನು ನೆರಳು ಅಂತ ಪರಮಾತ್ಮನನ್ನು ಬಿಸಿಲು ಅಂತ ಕರೆದಿದ್ದು ಬಿಸಿಲು ಅಂದರೆ ಬೆಳಕು ಅಂತ ಆಗಲೇ ಹೇಳಿದ್ದೇನೆ ಅವು ಎರಡರ ಸಂಬಂಧ ಹೇಗೆ ಅಂತ ಒಟ್ಟಾರೆ ಯಾವುದೇ ನೆರಳು ಸಹ ಬೆಳಕನ್ನು ಬಿಟ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಜೀವಾತ್ಮ ಪರಮಾತ್ಮನನ್ನು ಬಿಟ್ಟು ಪೃಥಕ್ಕಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿದರೆ ಅವನದೇ ಇನ್ನೊಂದು ಛಾಯಾರೂಪ ಅಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಅವಿದ್ಯಾಕಲ್ಪಿತವಾದಂಥ ಈ ರೂಪಕ್ಕೆ ಜೀವಾತ್ಮ ಅಂತ ಹೆಸರು ಅವನು ಈ ಗುಹೆಯನ್ನು ಪ್ರವೇಶಿಸಿದ್ದಾನೆ ಗುಹಾಂ ಅಂತ ಅಷ್ಟು ಉಪನಿಷತ್ತಿನ ಹಿನ್ನೆಲೆ ಕೊಟ್ಟೆ ನಾನು ಅಷ್ಟೇ ಇಷ್ಟಾದ ಮೇಲೆ ವೈದ್ಯನಾಥ ದೀಕ್ಷಿತ ಹೇಳ್ತಾರೆ ಗುಹಾಂ ಪ್ರವಿಷ್ಟ ಗುಹಾಂಬಾ ಇವರು ಒಂದು ಶಬ್ದ ಸೇರಿಸಿದ್ದಾರೆ ಅಲ್ಲ ಅಲ್ಲಿ ಪ್ರವಿಷ್ಟ ಅಂತ ಶಬ್ದ ಅಲ್ಲಿ ಸ್ಥಿತ ಅಂತ ರಾಯರು ಹೇಳಿದರು ಅಷ್ಟೇ ವ್ಯತ್ಯಾಸ ಹಾಗಾಗಿ ಇದು ಸಹ ಮಧ್ಯಮ ಪದಲೋಪಿ ಸಮಾಸ ಜಗನ್ಮಾತೆಯು ಸಹ ಚೈತನ್ಯ ರೂಪಣೆಯಾದ್ದರಿಂದ ಬುದ್ಧಿ ಗುಹೆಯನ್ನು ಪ್ರವೇಶಿಸಿ ಲಿಮಿಟೆಡ್ ಆಗಿ ಅವಳು ಗುಹಾ ಅಂತ ಕರೆಸಿಕೊಂಡಳು ಅಂತ ಇಷ್ಟಾದ ಮೇಲೆ ಮತ್ತೆ ಮುಂದಿನ ಶಬ್ದ ಏಳುನೂರ ಏಳನೆಯ ಶಬ್ದ ಗುಹ್ಯರೂಪಿಣಿ ಅಂತ ಅಂದರೆ ಗುಹ್ಯರೂಪಿಣಿಯಾಗಿದ್ದವಳು ಆಗಿರುವವಳು ರಹಸ್ಯವಾಗಿ ಇರುವವಳು ಅಂತ ಅರ್ಥ ಗುಹ್ಯ ಅನ್ನೋದಕ್ಕೆ ಅರ್ಥ ರಹಸ್ಯ ಅಂತ ಹೃದಯ ಗುಹೆಯಲ್ಲಿ ಅವಿತಿದ್ದು ವ್ಯಾವಹಾರಿಕವಾದಂಥ ದೃಷ್ಟಿಗೆ ನಿಲುಕದ ಪರಮ ರಹಸ್ಯವಾದಂಥ ಜ್ಞಾನವೇ ತನ್ನ ಸ್ವರೂಪವಾಗಿ ಉಳ್ಳವಳು ಇದನ್ನು ಹೀಗೆ ಪ್ರಾಚೀನರು ಹೇಳ್ತಾರೆ ಏನು ಅಂದರೆ ಗುರುಮೂರ್ತಿಧರಾಂ ಗುಹ್ಯಾಂ ಗುಹ್ಯ ವಿಜ್ಞಾನ ರೂಪಿಣೀ ಗುಹ್ಯ ಭಕ್ತ ಜನಪ್ರೀತಾಂ ಗುಹಾಯಾಂ ನಿಹಿತಾಂ ನುಮಃ ಇದು ಪ್ರಾಚೀನರ ಒಂದು ಮಾತು ಇದರ ಅರ್ಥ ಏನು ಕೇಳಿದರೆ ಗುರುರೂಪದಿಂದ ಇರುವವಳು ನಿನ್ನೆನೋ ಮೊನ್ನೆನೆ ಬಂದಿತ್ತು ಈಗ ಸಂಬಂಧಪಟ್ಟಿದ್ದು ಯಾಕೆಂದರೆ ಗುರುಗಳಿಗೂ ಗುರುವಾದವಳು ಅಂತ ಜ್ಞಾನ ರೂಪಿಣಿ ಆದ್ದರಿಂದ ಒಂದರ್ಥ ಮತ್ತು ಗುಹ್ಯಳು ಅತ್ಯಂತ ರಹಸ್ಯವಾಗಿರುವವಳು ಈಗ ತಾನೇ ನಾನು ಹೇಳಿದ್ದೇನೆ ಕಣ್ಣಿಗೆ ಕಾಣೋದಿಲ್ಲ ಕೈ ಸಿಗೋದಿಲ್ಲ ಮತ್ತು ಗುಹ್ಯ ವಿಜ್ಞಾನ ರೂಪಿಣಿ ಆದ್ರೂ ಸಹ ಆ ಜ್ಞಾನ ಎಲ್ಲಿಂದ ಬಂತು ಕೇಳಿದ್ರೆ ನಮಗೆ ಗೊತ್ತಾಗೋದಿಲ್ಲ ಅದೇ ಅವಳ ರೂಪ ಹೀಗೆ ಗುಹ್ಯ ಭಕ್ತರಿಗೆ ಪ್ರೀತಳಾದವಳು ಗುಹ್ಯ ಭಕ್ತರು ಅಂದರೆ ಇದಕ್ಕೆ ಎರಡು ಅರ್ಥ ಒಂದು ತನ್ನ ಒಳಬಗೆಯ ಚಿಂತನೆಯನ್ನು ಮಾಡುವಂತಹ ಉತ್ಕೃಷ್ಟವಾದಂತಹ ಸಾಧಕರು ಅವರು ಗುಹ್ಯ ಭಕ್ತರು ಇನ್ನೊಂದು ತಂತ್ರಶಾಸ್ತ್ರದ ಪ್ರಕಾರ ಗುಹ್ಯವಾಗಿ ರಹಸ್ಯವಾಗಿ ಆಕೆಯನ್ನು ಆರಾಧಿಸುವವರು ಇಬ್ಬರಿಗೂ ಸಹ ಅವಳು ಪ್ರಿಯಳು ಹಾಗಾಗಿ ಗುಹ್ಯ ಭಕ್ತ ಜನಪ್ರೀತಾಂ ಕೊನೆಗೆ ಮತ್ಮನಃ ಪುನಃ ನಿಹಿತಂ ನುಮಃ ಈ ಹೃದಯ ಗವಿಯಲ್ಲಿ ನಿಹಿತಂ ಇರುವಂಥವಳನ್ನು ನುಮಃ ನಾವು ನಮಸ್ಕರಿಸುತ್ತೇವೆ ನಮಸ್ಕರಿಸಬೇಕು ನಮಸ್ಕರಿಸೋಣ ಅಂತ ಅರ್ಥ ನಿನ್ನೆ ದಿವಸ ಕೇಳಿದ್ರವರು ನೌಮಿ ಅಂತ ಆ ನೌಮಿ ಅನ್ನೋದು ನಮಸ್ಕರಿಸುತ್ತೇನೆ ಅಂತ ಅರ್ಥ ನವಮಿ ಅಲ್ಲ ನೇನೇ ನೈ ನೋ ನೋ ನೌ ನೌಮಿ ಎರಡು ಅಕ್ಷರ ನವಮಿ ಮೂರು ಅಕ್ಷರ ಅದಲ್ಲ ನೌಮಿ ನೌಮಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನುವಹ ಫಸ್ಟ್ ಪರ್ಸನ್ ಡ್ಯೂಯಲ್ ನುಮಃ ಫಸ್ಟ್ ಪರ್ಸನ್ ಪ್ಲೂರಲ್ ಹಾಗಾಗಿ ನಾವು ನಮಸ್ಕರಿಸುತ್ತೇವೆ ಕಾಕವಾಗಿ ನಿನ್ನೇನು ಅದು ಬಂದಿತ್ತು ಅಚಾನಕ್ಕಾಗಿ ಇವತ್ತು ಬಂತು ಹಾಗಾಗಿ ಅದನ್ನು ಕೇಳಿದ್ರು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೇನೆ ಆ ಗುಹೆಯಲ್ಲಿರುವಂತಹ ಅವಳನ್ನು ನಾವು ನಮಸ್ಕರಿಸೋಣ ಹಾಗಿದ್ರೆ ಗುಹೆಯಲ್ಲಿ ಅವಳು ಅಂತ ಹೇಳಿದ್ರು ಸ್ತ್ರೀಲಿಂಗ ಅವನಂತ ಹೇಳಿದ್ರು ಪುಲ್ಲಿಂಗ ತತ್ವಕ್ಕೆ ಲಿಂಗ ಇಲ್ಲ ಪದೇ ಪದೇ ಹೇಳ್ತಾ ಬಂದಿದ್ದೇನೆ ಚೈತನ್ಯ ನಪುಂಸಕ್ ಲಿಂಗ ಆದರೆ ಇದನ್ನು ನಾ ನಮಸ್ಕಾರ ಮಾಡುವವನು ವಾಸ್ತವಿಕವಾಗಿ ಅದಕ್ಕಿಂತ ಬೇರೆ ಅಲ್ಲ ಸ್ವಾರಸ್ಯ ನೋಡಿ ಹಾಗಿದ್ರೆ ನಮಸ್ಕಾರ ನಮಸ್ಕಾರ ಹೇಗೆ ಮಾಡಬೇಕು ಹಿಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗೆ ಮಾಡ್ಕೊಳ್ಬೇಕು ಹೀಗೆ ಮಾಡಿಕೊಂಡ್ರೆ ನೀವೆಲ್ಲ ಸುಮ್ಮನೆ ಇರ್ತೀರಾ ಎರಡು ಅಕ್ಷರದ ಶಬ್ದ ಹೇಳಿ ಪಟ್ಟ ಕಟ್ತೀರಾ ಹುಚ್ಚ ಅಂತ ಇತಿಹಾಸದಲ್ಲಿ ಬೇಕಷ್ಟು ಜನ ಈ ಪಟ್ಟ ಕಟ್ಸ್ಕೊಂಡಿದ್ದಾರೆ ಹೌದು ತಾನೇ ಆದರೆ ಅದು ಸತ್ಯ ನೋಡಿ ವೇದಾಂತದ ಒಂದು ವಿಚಾರವನ್ನು ಹೇಳುವಂಥವ್ರು ಕೇಳಿರ್ಬೇಕು ನೀವು ಮೈಸೂರಿನಲ್ಲಿ ಒಬ್ಬರು ಇದ್ದರು ಇತ್ತೀಚೆಗೆ ಭಾಳ ವರ್ಷ ಆಯಿತು ಹಿಂದೆ ಹೋಗಿ ಅವರು ಅವರು ಈ ವೇದಾಂತದ ವಿಚಾರ ಉಪನಿಷತ್ತಿನ ಅರ್ಥವನ್ನು ಕನ್ನಡದಲ್ಲಿ ಪದ್ಯ ರೂಪವಾಗಿ ಬರೆದಿದ್ದಾರೆ ಶಿವರಾಮ ಶಾಸ್ತ್ರಿಗಳು ಅಂಥೇಳಿ ಎಲ್ಲ ರೂಪವು ತಾನಂತೆ ತಾನೆಲ್ಲೆಲ್ಲೋ ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಎಲ್ಲ ರೂಪವು ತಾನಂತೆ ತಾನೆಲ್ಲೆಲ್ಲೋ ತುಂಬಿಹನಂತೆ ಕನ್ನಡದಲ್ಲಿ ಆತ್ಮವಸ್ತು ಅಂತ ಹೇಳೋದಕ್ಕೆ ಅಕ್ಯುರೇಟ್ ಆದಂಥ ಶಬ್ದ ತಾನು ಅಂತ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಎಲ್ಲ ರೂಪವೂ ತಾನಂತೆ ಎಲ್ಲವುದೂ ಸಹ ಆತ್ಮರೂಪವೇ ಆ ಆತ್ಮವೇ ತಾನೆಲ್ಲೆಲ್ಲೂ ತುಂಬಿಹನಂತೆ ಎಲ್ಲ ಕಡೆಗೂ ಇದ್ಮೇಲೆ ಅವನು ಇಲ್ಲೂ ಇದ್ದಾನೆ ತಾನೆ ಎಲ್ಲ ಕಡೆಗೂ ಇದ್ದರೂ ಸಹ ಅನುಭವಕ್ಕೆ ಬರುವ ಸ್ಥಳ ಇದೇನೇ ಈ ಗುಹೆಯಲ್ಲೇ ಹುಡುಕಬೇಕು ಆಚೆ ಕಡೆ ಅಲ್ಲ ಬೈಲಲ್ಲ ನೀವು ಅವನನ್ನ ಗುಡಿಯಲ್ಲಿ ಹೋಗಿ ನೋಡ್ತೀರಿ ಅಂತಂದ್ರೆ ಅಲ್ಲಿ ನಿಮಗೆ ಕಾಣಲ್ಲ ಯಾಕೆ ಕಾಣಲ್ಲ ಕೇಳಿದರೆ ಅಲ್ಲಲ್ಲರ ಸುತ ಗುರುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ತನ್ನಲ್ಲಿರುವಂಥ ಸಂಪತ್ತನ್ನ ಬಚ್ಚಿಡುವವನು ಕಳ್ಳ ಹೌದೋ ಅಲ್ವೋ ಆತ್ಮವಸ್ತು ಅನ್ನುವಂಥ ಸಂಪತ್ತನ್ನು ಅರಿಯದೇ ಇದ್ದರೆ ಅವನೊಬ್ಬ ಕಳ್ಳ ಹೌದೋ ಅಲ್ವೋ ವೇದಾಂತ ಹೇಳುವ ಕಳ್ಳ ಹೇಗಿದ್ದಾನೆ ನೋಡಿ ನಾವೆಲ್ಲರೂ ಕಳ್ಳ್ರೆ ಏನು ಕದ್ದಿಲ್ಲ ಅಂತ ಹೇಳುವಂತಿಲ್ಲ ನೀವು ಕದ್ದಿರದೇ ಇರಬಹುದು ಇದ್ದಿದ್ದನ್ನ ಅರಿಯದೇ ಮುಚ್ಚಿಡುವುದು ಕಳ್ಳತನದ ಮುಂದುವರೆದ ಭಾಗ ಕಳ್ಳತನ ಕಳ್ಳ ಮಾಡ್ತಾನೆ ಕದ್ದಿದ್ದನ್ನ ಬಚ್ಚಿಡ್ತಾನೆ ಹೌದು ತಾನೆ ಹಾಗೆ ನಾವು ನಮ್ಮನ್ನೇ ಬಚ್ಚಿಟ್ಕೊಂಡು ಆಚೆ ಕಡೆ ಹುಡುಕ್ತೇವಲ್ಲ ನಮ್ಗಿಂತ ದೊಡ್ಡ ಕಳ್ಳ್ರಿ ಇನ್ಯಾರ್ರಿ ನಮ್ಮನ್ನು ಅರಿಯದೇ ಇರುವುದೇ ಕಳ್ಳತನ ಅದಕ್ಕೋಸ್ಕರ ಉಪನಿಷತ್ತೇ ಈ ಮಾತನ್ನು ಹೇಳ್ತೇವೆ ನನಗೆ ಒಳಗೆ ಹುಡುಕು ಅಂತ ಅದನ್ನು ಅವ್ರು ಈ ರೀತಿಯಾಗಿ ಹೇಳ್ತಾರೆ ಅಲ್ಲಲ್ಲ ಅರಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಅವನು ಕಲ್ಲೇ ಇಲ್ಲಿದ್ದಾನೆ ನೋಡ್ಲಿಕ್ಕಾಗದೆ ಇರೋನು ಅವನು ಅಲ್ಲೇನು ನೋಡ್ತಾನೆ ಅಂತ ಜ್ಞಾನಿಗಳಿಗಾದರೆ ಸಮದರ್ಶಿಗಳಿಗೆ ಎಲ್ಲ ಕಡೆಗೂ ಸಹ ಚೈತನ್ಯ ಕಾಣುತ್ತೆ ನಮಗೆ ಚೈತನ್ಯ ನೋಡಿದರೂ ಕಲ್ಲೇ ಕಾಣೋದು ಅವರಿಗೆ ಕಲ್ಲನ್ನು ನೋಡಿದ್ರೂ ಸಹ ಚೈತನ್ಯವೇ ಕಾಣುತ್ತೆ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಪುರಾಣ ದೇವಿಯ ವಿಭೂತಿಯನ್ನು ಹೇಳಬೇಕಿದ್ರೆ ಒಂದು ಮಾತು ಹೇಳುತ್ತೆ ಈ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಂದು ಬರುತ್ತಲ್ಲ ಹಾಗೇನೆ ಪುರಾಣ ಜಗನ್ಮಾತೆ ವಿಭೂತಿಯನ್ನು ವರ್ಣನೆ ಮಾಡುತ್ತೆ ಅಂದರೆ ಇಂಥಿಂತಾದ್ರೂ ನೀನು ಇಂತಿಂತದ್ದಾಗಿದ್ದೀಯೇ ಅಂತ ಹಾಗೆ ಅಲ್ಲಿ ಹೇಳಬೇಕಿದ್ರೆ ಹೇಳುತ್ತೆ ದೇವಿ ಗುಹ್ಯೋಪನಿಷತ್ತಿನಲ್ಲಿ ಹೇಳಿದಂಥ ಮಾತು ಸರ್ವೋಪನಿಷದಾಂ ದೇವಿ ಗುಹ್ಯೋಪನಿಷದುತೆ ಎಲ್ಲ ಉಪನಿಷತ್ತುಗಳಲ್ಲೂ ಸಹ ಒಂದು ಉಪನಿಷತ್ತುಂಟು ಗುಹ್ಯೋಪನಿಷತ್ ಅಂತ ಆ ಗುಹ್ಯೋಪನಿಷತ್ತಿನ ರೂಪದಲ್ಲಿ ಇರುವವಳು ನೀನೇ ಅದು ಹೇಳುವುದು ನಿನ್ನದೇ ಸ್ವರೂಪ ಹಾಗಾಗಿ ನಿನ್ನನ್ನು ಪ್ರತಿಪಾದಿಸುವ ಉಪನಿಷತ್ತು ನಿನಗಿಂತ ಬೇರೆ ಅಲ್ಲ ಆ ಉಪನಿಷತ್ತಿನಲ್ಲಿ ನೀನು ಪ್ರತಿಪಾದ್ಯಳಾಗಿದ್ದೀಯ ಹಾಗಾಗಿ ಅದು ನಿನ್ನ ವಿರಾಡ್ ರೂಪವನ್ನು ಹೇಳುವಂಥ ಉಪನಿಷತ್ ಆದ್ದರಿಂದ ಅದು ನಿನ್ನದೇ ರೂಪ ಇದೆ ಉಪನಿಷತ್ತುಗಳಲ್ಲಿ ಜಗನ್ಮಾತೆ ಯಾರು ಕೇಳಿದ್ರೆ ಗುಹಿ ಅಂತ ಅಂದರೆ ಅದು ಅಷ್ಟು ಉತ್ಕೃಷ್ಟ ಶ್ರೇಷ್ಠ ಅಂತ ಅರ್ಥ ಕೊನೆಯಲ್ಲಿ ಭಗವಂತ ಹೇಳ್ತಾನಲ್ಲ ಹತ್ತನೇ ಅಧ್ಯಾಯದಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ತ ಮಮ ತೇಜವಂಶ ಸಂಭವಂ ಹಾಗೆ ಉಪನಿಷತ್ತುಗಳಲ್ಲಿ ವಿಭೂತಿ ಮತ್ ಅಥವಾ ವಿಭೂತಿ ಮತಿ ಅಂತ ಹೇಳಬೇಕು ಸ್ತ್ರೀಲಿಂಗ ಉಪನಿಷತ್ ಆದಂಥ ಉಪನಿಷತ್ತು ಇದೆಯಲ್ಲ ಅದೇ ನೀನು ಅಂತ ಅಷ್ಟು ಹಿನ್ನೆಲೆಯಲ್ಲಿ ನೀನು ಗುಹ್ಯೋಪನಿಷತ್ತು ಅಂದರೆ ಅತ್ಯಂತ ರಹಸ್ಯವಾಗಿ ಇರುವವಳು ಅಂತ ಆ ಗುಹ್ಯ ಅನ್ನೋದಕ್ಕೆ ಇಷ್ಟೆಲ್ಲ ವಿವರಣೆ ಉಪನಿಷತ್ ಸಹ ಹೇಳುತ್ತೆ ವೈದ್ಯನಾಥ ದೀಕ್ಷಿತ್ರಿ ಹೇಳ್ತಾರೆ ಗುಹ್ಯ ರೂಪಿಣಿ ಅಂದರೆ ಗುಹ್ಯಂ ಅನ್ನೋದಕ್ಕೆ ಶಾಸ್ತ್ರೈಕ ಗಮ್ಯತೆಯ ಪ್ರಮಾಣಾಂತರೈ ಜ್ಞಾತು ಅಶಕ್ಯಂ ರೂಪಂ ಅಸ್ಯ ಅಸ್ತಿ ಗುಹ್ಯ ಯಾಕೆ ಕೇಳಿದರೆ ನಿನ್ನೆ ದಿವಸನು ಬಂದಿತ್ತಿದು ನೀನು ಶಾಸ್ತ್ರದಿಂದ ಮಾತ್ರ ತಿಳಿಯಲು ಪಡುವವಳು ಪ್ರಮಾಣಗಳಿಂದ ತಿಳಿಯಲು ಪಡುವವಳಲ್ಲ ಈ ಮಾತನ್ನು ಸ್ವಲ್ಪ ನಾವು ಜಾಸ್ತಿ ಮೆಲುಕು ಹಾಕ್ಬೇಕು ಇವತ್ತು ನಮ್ಮಲ್ಲಿ ಏನಾಗಿದೆ ಕೇಳಿದರೆ ಬಹಳಷ್ಟು ಜನ ಆತ್ಮಜ್ಞಾನ ಇಲ್ಲದೆ ಇರುವವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಪ್ರಯತ್ನ ಮಾಡದೇ ಇರುವವರು ಸಹ ಕಾರ್ಡನ್ನು ಕೊಟ್ಟು ನಿಮ್ಗೆ ಹೇಳ್ತಾರೆ ನಾವು ಅಷ್ಟೆಲ್ಲ ಮಾಡಿಸ್ತೇವೆ ಇಷ್ಟೆಲ್ಲ ಮಾಡಿಸ್ತೇವೆ ನಿಮ್ಮನ್ನು ನೆಲ ಬಿಟ್ಟು ಹೇಳಿಸ್ತೇವೆ ಏನಾಯಿತು ಅಂದರೆ ಏರಿದವನು ಇಳದ ಅಷ್ಟೇ ನೀವು ನೆಲ ಬಿಟ್ಟು ಏರಿದ್ದೇ ಸಾಧನೆ ಅಂತ ಆದ್ರೆ ಈ ಪಕ್ಷಿಗಳೆಲ್ಲ ಎಷ್ಟೆಲ್ಲ ಮ್ಯಾಲೆ ಏರ್ತಾವ್ರಿ ದಟ್ ಈ ಇಸ್ ಸಾಧನೆ ಅಲ್ವಾ ವೇದಾಂತ ಹೇಳುತ್ತೆ ಅದನ್ನೆಲ್ಲ ಪಕ್ಕಕ್ಕಿಡಿಸ್ಬಿಡಿ ಯಾಕೆ ಇಷ್ಟೆಲ್ಲ ಇದೆ ಅದ್ರ ಒಳಗಡೆ ಸಮಾಧಾನವನ್ನು ಅಂತ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ಬೇರೆ ಬೇರೆ ಪ್ರಮಾಣಗಳಿಂದ ಇವತ್ತೇನಾಯಿತ ಕೇಳಿದರೆ ಇಂಟರ್ನೆಟ್ ಮೂಲಕ ನಿಮ್ಗೆ ಸಾಧನೆ ಮಾಡಿಸ್ತೀವಿ ಸಾರಿ ಡೋಂಟ್ ಮಿಸ್ಟೇಕ್ ಮೀ ನಮ್ಮಲ್ಲಿ ಎಲ್ಲ ಅಪ್ಡೇಟ್ ಮಾಡಿಸ್ಬಿಟ್ಟಿದ್ದೀವಿ ಸಾಧನೆಗಳನ್ನು ಆಗೋ ಕೆಲಸ ಇದು ಯಾವುದನ್ನು ನೀವು ಸ್ವತಃ ಮಾಡಬೇಕೋ ಅದನ್ನು ನೀವೇ ಮಾಡಬೇಕು ಕಾಯಿಲೆ ಬಂದವನೇ ಔಷಧ ತಗೊಳ್ಬೇಕು ಅಷ್ಟೇ ಹೊರತು ಕಾಯಿಲೆ ಬಂದಿರೋದು ಒಬ್ಬನಿಗೆ ಪಕ್ಕದವನಿಗೆ ಔಷಧ ಕುಡಿಸಿದರೆ ಆಗುತ್ತೆ ಅದು ಇಲ್ಲ ಅಷ್ಟೇ ಅಲ್ಲ ಮತ್ತೆ ನಮ್ಮ ಪರವಾಗಿ ನಮಗೆ ಔಷಧ ಕೊಡುವ ಡಾಕ್ಟ್ರೂ ಸಹ ಔಷಧ ಕುಡಿಯೋದಿಲ್ಲ ಔಷಧ ಕೊಡ್ತಾರೆ ಅಂದರೆ ಶಿಷ್ಯನ ಪರವಾಗಿ ಗುರುವೂ ಸಹ ಸಾಧನೆ ಮಾಡೋಕ್ಕಾಗೋದಿಲ್ಲ ದಾರಿ ತೋರಿಸ್ತಾರೆ ಹೀಗೆ ಅಂತ ಅವನೇ ಮಾಡಬೇಕು ಹೇಗೆ ಅಂತ ಹಾಗಾಗಿ ಆ ಶಾಸ್ತ್ರೈಕ ಪ್ರಮಾಣ ಶಾಸ್ತ್ರದ ದಾರಿಯಲ್ಲಿ ಶಾಸ್ತ್ರ ನಿನ್ನೆ ಹೇಳಿದ್ದೇನೆ ನಾಲ್ಕು ವೇದಗಳು ಮತ್ತು ನಾನು ನಿನ್ನೆ ಪೂರ್ತಿ ಬಂದಿದೆ ಅದು ಇವುಗಳನ್ನು ಹಿಡಿದಿರಿ ಏನೆಲ್ಲ ಹೇಳ್ತಾರಲ್ಲ ಅವರು ಬೇಡ ಅಂತ ಎಸೆದಿದ್ದನ್ನು ನಾವು ಎರಡು ಕೈಯಿಂದ ಸ್ವೀಕಾರ ಮಾಡಿಕೊಂಡು ಇದ್ರ ಮೂಲಕ ಆಗುತ್ತೆ ಅಂತ ಕೆಲವು ಜನ ಏನು ಹೇಳ್ತಾರಲ್ಲ ದಾರಿ ತಪ್ಪಿಸುವ ಕ್ರಮಗಳು ಬೇಜಾರ ಮಾಡ್ಕೊಳ್ಬೇಡಿ ಮಾಡಿಕೊಂಡ್ರು ನನ್ನ ಹತ್ರ ಪರಿಹಾರ ಇಲ್ಲ ಅದಕ್ಕೆ ಅಷ್ಟೇ ಯಾಕೆಂದರೆ ಸತ್ಯ ಅಪ್ರಿಯ ಸುಳ್ಳು ಬಹಳ ಪ್ರಿಯ ನಿನ್ನೆ ಬಂದಿತ್ತಲ್ವಾ ಏನು ಕೇಳಿದರೆ ಅನೃತ ಏನು ಹಿಪ್ರತ್ಯೂಢ ಲೈಫ್ ಇಸ್ ದ ಬಂಡಲ್ ಆಫ್ ದ ಲೈವ್ಸ್ ಮರಿಬೇಡಿ ಸ್ಟೇಟ್ಮೆಂಟನ್ನು ತಾನೆ ಹಾಗಾಗಿ ಈ ಸುಳ್ಳಿನ ಕಂತೆಗಳು ಯಾವಾಗಲೂ ಅಷ್ಟೇ ಉತ್ತಮ ವಿಚಾರಗಳು ಯಾವಾಗ ಮಾರಾಟದ ಸರಕಾಗ್ತವೋ ಆಗ ಅದಕ್ಕೆ ಬಣ್ಣ ಬ್ಯಾಗಡ ಎಲ್ಲ ಸೇರಿಕೊಂಡಿರುತ್ತೆ ಆವಾಗ ಕೇಳಿದರೆ ತತ್ವ ಬಿಟ್ಟು ಹೋಗತ್ತೆ ಸಿಪ್ಪೆ ಜಾಸ್ತಿ ಆಗತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಕಡಾಖಂಡಿತವಾಗಿ ಹೇಳ್ತಾರೆ ಅವರು ದೀಕ್ಷಿತರು ಶಾಸ್ತ್ರೈಕ ಪ್ರಮಾಣದಿಂದ ಮಾತ್ರ ಅವಳು ಲಭ್ಯ ಅಷ್ಟೇ ಹೊರತು ಸಹ ಬೇರೆ ಇನ್ಯಾವುದೇ ಪ್ರಮಾಣಗಳಿಂದ ಆಗೋದಿಲ್ಲ ಯಾಕೆ ಕೇಳಿದರೆ ನಿರುಪಾಧಿಕ ಶುದ್ಧ ಚೈತನ್ಯ ಮಾತ್ರ ಸ್ವರೂಪಿಣಿ ಅವಳು ಶಾಸ್ತ್ರಕ್ಕೆ ಮಾತ್ರ ಆ ಶುದ್ಧ ಚೈತನ್ಯವನ್ನು ತೋರಿಸಿಕೊಡುವ ಪರಿಚಯಿಸುವ ಹೀಗೆ ಅಂತ ಅರ್ಥ ಮಾಡಿಸುವ ಶಕ್ತಿ ಉಂಟು ಆಧುನಿಕವಾದಂತಹ ಸಾಮಗ್ರಿಗಳಿಗೆ ಅದಿಲ್ಲಪ್ಪ ಅಂತ ಕಳಕಳಿಯಿಂದ ಹೇಳ್ತಾರೆ ಅಷ್ಟು ಹಿನ್ನೆಲೆಯಲ್ಲಿ ಯಾವುದನ್ನು ಶಾಸ್ತ್ರ ಮಾತ್ರದಿಂದ ಆಗುವುದೋ ಪ್ರಮಾಣಾಂತರಗಳಿಂದ ತಿಳಿಲಿಕ್ಕೆ ಆಗೋದಿಲ್ವೋ ಪ್ರಮಾಣಾಂತರ ಅಂದರೆ ಪ್ರತ್ಯಕ್ಷ ಕೆಲಸ ಮಾಡೋದಿಲ್ಲ ಅಲ್ಲಿ ಅನುಮಾನ ನಮ್ಮ ಬುದ್ಧಿಯ ಬಂಡವಾಳ ಮೇಲೆ ಆಗೋದು ಅದು ಕೆಲಸ ಮಾಡೋದಿಲ್ಲ ಹೌದು ತಾನೆ ಇನ್ನು ಬೇರೆ 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 ಪ್ರಮಾಣಗಳು ಅವು ಇವೆ ಅವು ಏನು ಕೆಲಸ ಮಾಡೋದಿಲ್ಲ ಪ್ರಮಾಣಗಳು ಕೆಲಸ ಯಾವಾಗ ಮಾಡ್ತವೆ ಅಂದರೆ ವೇ ಶ್ರುತಿ ಸಮ್ಮತವಾದದ್ದಿದ್ರೆ ಮಾತ್ರ ಕೆಲಸ ಮಾಡ್ತೇವೆ ಅಲ್ದಿದ್ರೆ ಅವುಗಳಿಗೆ ಬೆಲೆ ಇಲ್ಲ ಶ್ರುತಿ ಮತ ತರ್ಕೋ ಅನುಸಂಧೀಯತಾದರ ಮಾತು ನಿನ್ನೇನು ಹೇಳಿದ್ದೇನೆ ಇವತ್ತು ಮತ್ತೆ ಆ ಮಾತನ್ನು ಹೇಳ್ತೇನೆ ಏಕೆಂದ್ರೆ ಶಾಸ್ತ್ರ ನಮಗದನ್ನು ಹೇಳುತ್ತೆ ನಮಗೆ ಇಷ್ಟು ಬಲವಾದಂಥ ಒಂದು ಸಂಪ್ರದಾಯದ ಹಿನ್ನೆಲೆ ಉಂಟು ಇಷ್ಟು ಬಲವಾದಂಥ ಜ್ಞಾನದ ಒಂದು ದಾರಿ ಉಂಟು ನಮಗೆ ಇದ್ರ ಬಿಟ್ಟು ನಾವು ಬೇರೆ ಅದನ್ನು ಅರಸ್ತೇವೆ ಅಂತ ಆದರೆ ಸಿಪ್ಪೆಯನ್ನು ಹುಡುಕ್ಲಿಕ್ಕೆ ಹೊರಟಿದ್ದೇವೆ ಅಂತಲೇ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಆ ಜಗನ್ಮಾತೆ ಗುಹ್ಯ ರೂಪಿಣಿ ಅಂದರೆ ಅದು ಕೇವಲ ಶುದ್ಧ ಚೈತನ್ಯ ಮಾತ್ರವಾಗಿರುವುದರಿಂದ ಗುಹಾಯಾಂ ಸ್ಥಿತಂ ಗುಹ್ಯಂ ಉಪಾಸನಾರ್ಥಂ ದಹರಾಕಾಶ ಆಕಾಶ ಮಧ್ಯವರ್ತಿತ್ವಾತ್ ರಹಸ್ಯ ರೂಪಂ ಅಸ್ಯ ಅಸ್ತಿತ್ ತಥಾ ಉಪಾಸನೆ ಮತ್ತು ಧ್ಯಾನ ಎರಡು ಇವತ್ತಿನ ಕಾಲಕ್ಕೆ ಸ್ವಲ್ಪ ಹತ್ರ ಪರ್ಯಾಯ ಪದ ಅಂತ ಹೇಳ್ಬೋದು ಧ್ಯಾನದಲ್ಲಿ ಹೊರಗಿನ ರೂಪವನ್ನು ಚಿಂತನೆ ಮಾಡುವಂಥದ್ದು ಸಗುಣ ಧ್ಯಾನ ಅಂತ ಕರೆಸಿಕೊಳ್ಳುತ್ತೆ ಉದಾಹರಣೆಗೆ ಜಗನ್ಮಾತೆ ಇದೇ ಒಂದು ವಿಗ್ರಹವನ್ನು ಇಟ್ಕೊಂಡು ನೀವು ಆ ಪಟವನ್ನು ವಿಗ್ರಹವನ್ನು ನೋಡ್ತಾ ನೋಡ್ತಾ ಬಹಳ ಹೊತ್ತು ಚಿಂತನೆ ಮಾಡುವಂತಹದ್ದು ಅದು ಜಗನ್ಮಾತೆಯ ಬಾಹ್ಯ ಧ್ಯಾನ ರಾಮನದು ಕೃಷ್ಣದೋ ನಿಮಗೆ ಇಷ್ಟವಾದಂತಹ ದೇವತಾ ಸ್ವರೂಪವನ್ನು ಹೊರಬಗೆಯಲ್ಲಿ ಯೋಚಿಸುವಂತಹದ್ದು ಅದೆಲ್ಲವುದು ಸಹ ಸಗುಣ ಅಂದರೆ ಆಕಾರವನ್ನು ಇಟ್ಕೊಂಡು ಚಿಂತನೆ ಮಾಡ್ತೇವೆ ಇದು ತಪ್ಪಾಗಿ ಹೇಳೋದು ತಪ್ಪಲ್ಲ ಆದರೆ ಬಹಳ ಕಾಲ ನಾವು ಮನಸ್ಸನ್ನು ಅದರ ಮೇಲೆ ಇರಿಸ್ತಾ ಇರಿಸ್ತಾ ಹೋದಾಗ ಮನಸ್ಸು ಹೊರಬಗೆಯಾಗಿ ಹರಿಯತ್ತೆ ಯಾವಾಗ ಮನಸ್ಸು ಹೊರಬಗೆಯಾಗಿಯೇ ಹರಿತಾ ಹೋಗತ್ತೋ ಅದು ಆಯಾಸಗೊಳ್ಳುತ್ತೆ ನಾನು ಅಂತ ಒಪ್ಕೊಳ್ಬೇಡಿ ನಿಮಗೆ ಹೌದು ಅಂತ ಅನಿಸಿದ್ರೆ ಒಪ್ಕೊಳ್ಳಿ ಹಾಗಾಗಿ ಇದು ಪ್ರಾಥಮಿಕ ಹಂತಕ್ಕೆ ಆಗಬಹುದು ಇದೆಲ್ಲ ಸಗುಣ ಧ್ಯಾನ ಆಮೇಲೆ ಈ ರೀತಿಯಾದಂಥ ಸಾಧನೆ ಮಾಡ್ತಾ ಮಾಡ್ತಾ ಅದು ಗಟ್ಟಿಯಾದಾಗ ಒಂದು ನೆಲೆಗೆ ಬಂದಾಗ ಈ ಎಲ್ಲ ರೀತಿಯ ಆಕಾರವನ್ನು ತೆಗೆದುಹಾಕು ತೆಗೆದುಹಾಕು ಅಂದರೆ ನಾನು ಈ ಆಕಾರದಲ್ಲಿ ಈ ವಿಗ್ರಹದಲ್ಲಿ ನನ್ನ ಮನಸ್ಸನ್ನು ನಿಲ್ಲಿಸ್ತಾ ಇದ್ದೇನೆ ಹೌದು ತಾನೆ ಮನಸ್ಸು ಜಡ ಜಡವಾದ ಮನಸ್ಸಿಗೆ ಯೋಚಿಸುವ ಶಕ್ತಿ ಎಲ್ಲಿಂದ ಬಂತು ಈಗ ಅದನ್ನು ತೆಗೆದುಹಾಕಿ ನನ್ನ ಯೋಚನೆ ಹೌದು ತಾನೆ ಯೋಚನೆಗೆ ಮೂಲವಾದ ಮನಸ್ಸು ಜಡ ಜಡವಾದಂಥ ಅದಕ್ಕಿಂತ ಮನಸ್ಸಿಗಿಂತ ಹಿಂದಕ್ಕೆ ಹೋದರೆ ಬುದ್ಧಿ ಮತ್ತೆ ಈ ಬುದ್ಧಿಯೂ ಜಡ ಆದರೆ ಈ ಬುದ್ಧಿಗಿಂತ ಒಳಕ್ಕೋದ್ರೆ ಆತ್ಮ ವಸ್ತುವಿನಿಗೆ ಸ್ನೇಹಿತನಾದಂಥ ಒಬ್ಬ ಪ್ರಾಣ ಇದ್ದಾನೆ ಆತ್ಮ ಮಿತ್ರ ಅವನು ಅಲ್ವಾ ಆ ಪ್ರಾಣ ಸಂಚಾರ ಮಾಡ್ತಾ ಇದೆ ಅಂತ ಆದರೆ ಅದು ಎಲ್ಲಿವರಿಗೆ ಹೋಗುತ್ತೆ ಗಮನಸು ಅದರ ಮೂಲಕ್ಕೆ ಹೋಗಿ ನಿಲ್ಲು ದಟ್ ಈಸ್ ಕಾಲ್ಡ್ ದಹರ ಉಪಾಸನೆ ಮನಸ್ಸು ಹೊರ ಅಲ್ಲ ಒಳ ಬಗೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ ಆಗ ಏನಾಗುತ್ತೆ ಕೇಳಿದರೆ ನನ್ನ ಮನಸ್ಸಿಗೆ ಯೋಚಿಸುವ ಶಕ್ತಿ ಎಲ್ಲಿಂದ ಬಂತು ಬುದ್ಧಿಗೆ ಯೋಚಿಸುವ ಶಕ್ತಿ ಎಲ್ಲಿಂದ ಬಂತು ಪ್ರಾಣ ಸಂಚಾರ ಆಗ್ತಾ ಇದೆ ಪ್ರಾಣ ತಾನೇ ತಾನಾಗ ಹರಿಯತ್ತ ಇಲ್ಲ ಆದರೆ ಒಂದು ಕೆಲಸ ತಾನೇ ತಾನಾಗ ಹರಿಯುವಂತಿದ್ರೆ ಅದು ಹೊರಕ್ಕೆ ಹೋದರೆ ಮತ್ತು ಒಳಗೆ ಬರದೇ ಇದ್ದರೆ ಏನು ಮಾಡೋದು ಹೋಯ್ತಪ್ಪ ಹೋಯ್ತು ಇದಕ್ಕೆ ಒಳ್ಟು ಹೋಯ್ತು ಬಂದೇ ಇಲ್ಲ ವಾಟ್ ನೆಕ್ಸ್ಟ್ ನಾವೇನು ಹೀಗೆ ಹೇಳೋದು ತುಂಬಕ್ಕಾಗುತ್ತಾ ಇಲ್ಲ ಹಾಗಿದ್ರೆ ಅದು ಮತ್ತೆ ಹೋಗುವ ಹಾಗೆ ಯಾವುದೋ ಒಂದು ಚೈತನ್ಯ ವಸ್ತು ಒಳಗಡೆಯಿಂದ ಎಳೆಯುತ್ತಲ್ಲ ಹೌದು ತಾನೇ ಹಾಗೆ ಅಂತ ಅದು ಎಳೆಯೋದ್ರ ನಮಗೆ ಅನುಭವಕ್ಕೆ ಬರೋದಿಲ್ಲ ಪ್ರಾಣ ಹೋಗೋದು ಮಾತ್ರ ಗೊತ್ತಾಗ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಪ್ರಾಣವೇ ಹೋಗಿ ಹೋಗಿ ಅದನ್ನು ಸ್ಪರ್ಶ ಮಾಡ್ತಾ ಇರುತ್ತೆ ಅಂತ ಅದು ಕಸ ಹೇಳಿದೆ ಆತ್ಮಮಿತ್ರ ಅಂತ ಈ ಅನುಭವ ಬಂದ್ರೇನೆ ಎಷ್ಟೋ ಆಯ್ತು ಅಂತಾರೆ ಶಾಸ್ತ್ರಕಾರರಿಗೆ ಅಂತ ಹೀಗೆ ಅದು ಅತ್ಯಂತ ಗುಹ್ಯ ಅದು ಅತ್ಯಂತ ರಹಸ್ಯ ಇದನ್ನು ಯಾರಿಗೆ ಹೇಳ್ತೀರಿ ಯಾರಿಗೆ ಕಾಣುತ್ತೆ ಇದು ಹೇಳಿ ನೋಡೋಣ ಸ್ವಯಂ ವೇದ್ಯವಾದಂತಹದ್ದನ್ನ ಎಷ್ಟೋ ವಿಚಾರವನ್ನ ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಉಪನಿಷತ್ ಹೇಳುತ್ತೆ ಮುಂದೆ ನ ತತ್ರ ವಾಗ್ಗಚ್ಚತಿ ಅಲ್ಲಿ ಏನು ಕೆಲಸ ಮಾಡಲ್ಲ ಮಾತು ಯಾಕೆಂದರೆ ಮಾತು ಹೇಳಬೇಕಿದ್ರೆ ಅದು ಕೆಲವು ಸೋರ್ಸ್ ಬೇಕು ಅಲ್ಲಿ ಯಾವ ಸೋರ್ಸು ಇಲ್ಲ ಹಾಗಾಗಿ ಅದು ಅತ್ಯಂತ ರಹಸ್ಯ ಅತ್ಯಂತ ಗುಹ್ಯ ಅಥವಾ ಉಪಾಸನೆಗಾಗಿ ದಹರಾಕಾಶ ಮಧ್ಯದ ಚೈತನ್ಯ ರೂಪವನ್ನೇ ಹೇಳಿರುವುದರಿಂದಲೂ ಅವಳು ಗುಹ್ಯ ರೂಪಳು ಅಂತ ಏನಿದ್ರೂ ಸಹ ಆ ಚೈತನ್ಯ ವಸ್ತು ಇರುವುದು ಬುದ್ಧಿಗುಹೆಯಲ್ಲಿಯೇ ಹಾಗಾಗಿ ರಹಸ್ಯಳು ಗುಹ್ಯ ರೂಪಳು ಅಂತ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ ಅದಾಗಲೇ ಹಿರಣ್ಯಾಕ್ಷನ ವಧೆಯಾಗಿತ್ತು ವರಾಹ ಅವತಾರವನ್ನು ತಾಳಿದಂತಹ ಭಗವಂತನಿಂದ ಹಿರಣ್ಯಾಕ್ಷ ಹಿರಣ್ಯಕಶುಪಿನ ತಮ್ಮ ಅಣ್ಣ ಇನ್ನು ಬದುಕಿದ್ದ ಬದುಕಿದ್ದ ಅಷ್ಟೇ ಅಲ್ಲ ಆ ವಿಷ್ಣುವಿನ ಬಗ್ಗೆ ಎಲ್ಲಿಲ್ಲದ ದ್ವೇಷ ಇತ್ತು ಅವನಿಗೆ ಯಾರೇ ಹೋದರೂ ಸಹ ಕೇಳ್ತಿದ್ದ ಅವನೇನಾದರೂ ನಿಮ್ಮ ಕಂಡಿಗೆ ಬಿದ್ದನಾ ಇದ್ರೆ ಹೇಳಿ ಅವನನ್ನು ನಾನು ಮುಗಿಸ್ಬೇಕು ಅಂತ ಎಲ್ಲ ಕಡೆಗೂ ಸಹ ಅವನು ವಿಷ್ಣುವನ್ನು ಹುಡುಕಿದ ಇದು ಭಾಗವತ ಸಾಮಾನ್ಯ ದೃಷ್ಟಿಯಲ್ಲಿ ಪುರಾಣ ಅದರ ಹೇಳುವುದು ಅಪ್ಪಟವಾದಂಥ ವೇದಾಂತ ಕೊನೆಗೆ ಒಂದ್ಸಲ ನೇರವಾಗಿ ವೈಕುಂಠಕ್ಕೆ ಹೋಗಿದ್ದಾನಂತೆ ಯಾರು ಹಿರಣ್ಯ ಕಶುಪು ನಾರದ್ರು ಹೇಳಿದ್ದಾರೆ ಅಲ್ಲಿದ್ದಾನೆ ಹೋಗ ಅವನ ಮನೆ ಅದು ಅಂತ ನಾರದ್ರು ಹಿಂಗಿದಕ್ಕೆಲ್ಲ ದಾರಿ ತೋರಿಸ್ತಾರೆ ಅವರು ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಚಾಡಿಕೋರರು ಆದ್ರೆ ಹಾಗಲ್ಲ ಭಗವಂತ ನಿಜವಾಗಿ ಎಲ್ಲಿರ್ತಾನೆ ಅನ್ನುವಂಥ ಅಧ್ಯಾತ್ಮ ಸಾಧಕರಿಗೆ ದಾರಿ ತೋರಿಸ್ಬೇಕು ಹಿರಣ್ಯ ಕಶಿಪಿಗೂ ಅಷ್ಟೇ ಅಲ್ಲ ದಾರಿ ತೋರಿಸಿದ್ದು ಆ ದಾರಿ ಹೋಪ್ಲೆಸ್ ಬಿಡುವಂಥ ದಾರಿ ಆದ್ರೆ ಮುಂದೆ ಹೇಳೋದು ಉಂಟಲ್ಲ ಅವ್ರು ಹೇಳಿದ್ದನ್ನೇ ಮಗವಂತ ಮಾಡ್ತಾನೆ ಹೇಗೆ ಅಂತ ಅಂದ್ರೆ ನಾರಾದ್ರು ಹೇಳೋದು ಅಂತಲ್ಲ ಭಾಗವತ್ ಹೇಳುತ್ತೆ ಹಾಗೆ ಕೊನೆಗೆ ಹೇಗೆ ಹೋಗಿದ್ದಾನೆ ಕೇಳಿದರೆ ತ್ರಿಶೂಲಧಾರಿಯಾದಂಥ ರುದ್ರ ಕೋಪಿಸಿಕೊಂಡು ಹೋದಾಗ ಹೋಗಿದ್ದಾನಂತ ಇವತ್ತು ನಿನ್ನನ್ನು ಮುಗಿಸೇ ಬಿಡ್ತೇನೆ ಅಂತ ಹಿರಣ್ಯ ಕಶುಪು ಆಗ ವಿಷ್ಣು ಯೋಚನೆ ಮಾಡಿದಂತೆ ಎಲ್ಲ ಕಡೆಗೂ ಅವತ್ಕೊಂಡು ಅವತ್ಕೊಂಡು ಸಾಕಾಗೋಯ್ತು ನನಗೆ ಎಲ್ಲರೂ ಹೊಡೆಸ್ಕೊಂಡು ಬರ್ತಾನಲ್ಲ ಇವನು ಆದರೆ ಇವನನ್ನು ಮುಗಿಸೋ ಕಾಲ ಇನ್ನೂ ಬಂದಿಲ್ಲ ಹಾಗೆ ಅಂತ ನಾನು ಅವನ ಕೈಗೆ ಸಿಗಬಾರ್ದು ಇವಾಗ ಎಲ್ಲ ಅವ್ಕೊಳ್ಳಲಿ ಅಂತ ಆಲೋಚನೆ ಮಾಡಿ ಉಪಾಯ ಮಾಡಿ ಹಿರಣ್ಯ ಕಶುಪು ಹುಡಕದೇ ಇರುವಂಥ ಒಂದು ಸ್ಥಳ ಕಂಡ್ತಂತೆ ಅವನಿಗೆ ಏನು ಕೇಳಿದರೆ ಅವನ ಹೃದಯ ಗವಿಯಲ್ಲಿಯೇ ಹೋಗಿ ನಾನು ಕುಳಿತು ಬಿಟ್ಟರೆ ಹಾಗಿರತ್ತೆ ಅಂತ ಹೇಳಿ ಆ ಹಿರಣ್ಯ ಕಶುಪುವಿನ ಹೃದಯ ಗವಿಯಲ್ಲಿ ಭಗವಂತ ಹೋಗಿ ನೆಲೆಸಿದನಂತೆ ನಾಮ ಹೀಗೆ ಹೇಳುತ್ತೆ ಭಾಗವತ ಹಾಗೆ ಹೇಳುತ್ತೆ ತಾತ್ಪರ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಾಣತ್ತ ಶುಕಾಚಾರ್ಯರ ಮಾತು ಅವರು ಹೇಳ್ತಾರೆ ಅಲ್ಲಿ ಅತೋ ಅಹಮಸ್ಯ ಹೃದಯ ಪ್ರವೇಶ್ಯಾಮಿ ಪರಾಗ್ದೃಶಃ ನಾನು ಇವನ ಹೃದಯವನ್ನು ಪ್ರವೇಶ ಮಾಡಿಬಿಡ್ತೇನೆ ಬುದ್ಧಿ ಪ್ರವೇಶ ಮಾಡ್ತೇನೆ ಯಾಕೆ ಇವನು ಶುದ್ಧ ದಡ್ಡ ಪರಾಗ್ದೃಶಃ ಹೊರನೋಟ ಉಳ್ಳವನೇ ಅಷ್ಟೇ ಹೊರತು ಸಹ ಇವನಿಗೆ ಒಳನೋಟ ಇಲ್ಲ ಭಗವಂತ ಹೇಳಿದ್ದಾವಾಗ ಹಿರಣ್ಯಕಶು ಮಾತ್ರ ದಡ್ಡ ಅಂತ ಪ್ರಾಯಶಃ ಆವಾಗ ನಾವೆಲ್ಲ ಇರಲಿಲ್ಲ ಅಂತ ಕಾಣುತ್ತೆ ಇದ್ದಿದ್ರೆ ಓಹೋ ದಡ್ರು ಸಂತನೇ ಇದೆ ನಾನು ಯಾರ ಹೃದಯಲ್ಲಿ ಬೇಕಾದ್ರೂ ಇರ್ಬೋದು ಅಂತ ಇರ್ಬಿಟ್ಟೇನೆ ಆ ಶಬ್ದ ನೋಡಿ ಪರಾಕ್ ಹೊರದೃಷ್ಟಿ ಜನರೇ ಅಷ್ಟೇ ಹೊರ್ತವನು ಸಹ ಒಳದೃಷ್ಟಿ ಇಲ್ಲದೆ ಇರುವವರು ಆ ಕಾಲದಲ್ಲಿ ಅವನೊಬ್ಬನೇ ಹೊರದೃಷ್ಟಿ ಇಲ್ಲದೆ ಇರುವವನು ಈ ಕಾಲದಲ್ಲಿ ಎಲ್ಲರೂ ಸಹ ಹೊರದೃಷ್ಟಿಯವರೇ ಒಳದೃಷ್ಟಿ ಇಲ್ಲದೆ ಇರುವವರು ಅದಕ್ಕೋಸ್ಕರ ಹೇಳಿದ್ದು ಒಳಗಡೆ ಇರೋದನ್ನ ಅರಿಯೋದಿಲ್ಲ ಅಂತ ಹಾಗಾಗಿ ಉಪನಿಷತ್ತು ಹೇಳುವುದು ಅದನ್ನೇ ಈಗ ತಾನೇ ನೋಡ್ಕೊಂಡು ಬಂದಿದ್ದೇವೆ ಲಲಿತಾ ಸಹಸ್ರನಾಮ ಹೇಳುವುದು ಅದನ್ನೇ ಮತ್ತೆ ಭಾಗವತ ಹೇಳುವುದು ಅದನ್ನೇ ಹೊರಗಡೆ ಯಾಕೆ ಹುಡುಕ್ತೀಯ ಹಾಗಿದ್ರೆ ಹೊರಗಡೆ ದೇವಾಲಯಕ್ಕೆ ಹೋಗಿ ಕೈ ಮುಗಿಯುವುದು ಪೂಜೆ ಪುನಸ್ಕಾರ ಮಾಡುವುದು ತಪ್ಪ ಇದನ್ನೆಲ್ಲ ಕೇಳಿದಾಗ ಈ ಭಾವನೆ ಕೆಲವು ಜನರಿಗೆ ಬಂದುಬಿಡುತ್ತದೆ ತಪ್ಪಲ್ಲ ಅಲ್ಲಿ ನೋಡಿದಾಗ ಆ ವಿಗ್ರಹವನ್ನು ನೋಡಿದಾಗ ನಮಗೆ ಈ ಪ್ರಜ್ಞೆ ಜಾಗ್ರತ ಆದರೆ ನಾವು ದೇವಾಲಯಕ್ಕೆ ಹೋದ ಸಾರ್ಥಕ ಅಷ್ಟೇ ನನ್ನದೇ ರೂಪವನ್ನು ಇಲ್ಲಿ ನೋಡ್ತಾ ಇದ್ದೇನಪ್ಪ ಅಂತ ನನ್ನದೇ ರೂಪವನ್ನು ಇಲ್ಲಿ ನೋಡ್ತಾ ಇದ್ದೇನೆ ಅಂದ್ರೆ ತಪ್ಪು ತಿಳ್ಕೊಳ್ಬೇಡಿ ಪ್ರತಿದಿನವೂ ನಾವು ಪೂಜೆ ಮಾಡ್ಬೇಕಿದ್ರೆ ಇದನ್ನೇ ಹೇಳ್ತೇವೆ ನಾವು ದೇಹೋ ದೇವಾಲಯ ಪ್ರೋಕ್ತ ಅಲ್ವಾ ಮುಂದೆ ದೇವೋ ಜೀವ ಸದಾಶಿವ ಈ ದೇವಾಲಯವೇ ಈ ದೇಹವೇ ಒಂದು ದೇವಾಲಯ ನಿನ್ನನ್ನ ಹೊತ್ಕೊಂಡಿರುವಂಥದ್ದು ಇದರೊಳಗಡೆ ಇರುವಂತಹ ವಿಗ್ರಹ ಯಾರು ಕೇಳಿದರೆ ಈ ಜೀವಾತ್ಮ ಅಂತ ಕರೆಸ್ಕೊಳ್ವಂತಹ ಚೈತನ್ಯವೇ ಇಲ್ಲಿ ಆರಾಧ್ಯ ಮೂರ್ತಿಯಾದಂತಹ ಭಗವಂತ ಹಾಗಿದ್ರೆ ಪೂಜೆ ಮಾಡುವಷ್ಟು ಹೊತ್ತು ನಾನು ಈ ಚೈತನ್ಯವನ್ನ ಈ ವಿಗ್ರಹದಲ್ಲಿ ಇರಿಸಿ ಇದಕ್ಕೆ ಪೂಜೆ ಮಾಡ್ತೇನೆ ಪೂಜೆ ಆದ ಮೇಲೆ ಯಾಂತು ದೇವಗಣ ಸರ್ವೇ ಪೂಜಾ ಪೂಜಾಮಾದಾಯ ಮುತ್ಕೃತ ಮತ್ತು ಕಳಿಸ್ಕೊಡ್ತೇವಲ್ಲ ಹೇಳ್ಕೊಳ್ಳೋದು ಕೇಳಿದ್ರೆ ಪ್ರಾಯಶಃ ಇದಕ್ಕಿಂತ ಪರಿಶುದ್ಧವಾದಂಥ ಭಾವನೆ ಇನ್ನು ಯಾವುದಾದರೂ ಮತದಲ್ಲಿ ಕಂಡರೆ ಹೇಳ್ರಿ ನೀವು ಯಾಕೆ ಕೇಳಿದ್ರೆ ನಾವು ಹೀಗೆ ಪೂಜೆ ಆಗೋದಿಲ್ವಲ್ಲ ಹಾಗಾಗಿ ಇದೇ ಚೈತನ್ಯವನ್ನು ಇಲ್ಲಿರಿಸಿ ಪೂಜಿಸಿ ಮತ್ತೆ ಪುನಃ ನಾನು ಒಳಗೆ ಇಟ್ಕೊಳ್ತಾ ಇದ್ದೇನೆ ಅಂದರೆ ನನ್ನ ಈ ದೇಹ ಇದೊಂದು ಸಂಚರಿಸುವಂಥ ಗುಡಿ ದೇಹವಿದು ಗುಡಿ ಎಂದು ಯಾವುದೋ ಒಂದು ಕನ್ನಡದ ಸುಂದರವಾದ ಪದ್ಯವುಂಟು ಗುಡಿಸುವ ದಿನ ದಿನವೂ ಅಂತ ಇದನ್ನ ಸ್ವಚ್ಛಗೊಳಿಸ್ತೇನೆ ಯಾಕೆ ಹೇಳಿದರೆ ಈ ದೇವಾಲಯದ ಪ್ರಾಕಾರಗಳನ್ನು ಗುಡಿಸಿ ಸ್ವಚ್ಛ ಮಾಡ್ತಾರಲ್ಲ ಹಾಗೆ ಯಾಕೆ ಹೇಳಿದರೆ ದೇವ ನಿನಗೆ ನಿನಗೆ ಅಂತ ಈ ರೀತಿಯಾಗಿ ಹಾಡು ಮುಂದೆ ಬರ್ತದೆ ಬಹಳ ಸುಂದರವಾದಂತಹ ವೇದಾಂತ ಅರ್ಥಗರ್ಭಿತವಾದಂತಹ ಹಾಡು ಹಾಗಾಗಿ ಈ ದೇಹವೇ ಒಂದು ಚಲಿಸುವ ದೇವಾಲಯ ಒಳಗಿರುವಂಥ ಜೀವಾತ್ಮನೇ ಈ ದೇವಾಲಯದಲ್ಲಿ ಆರಾಧ್ಯನಾಗುವಂತಹ ವಿಗ್ರಹ ಅಷ್ಟು ಹಿನ್ನೆಲೆಯಲ್ಲಿ ಭಗವಂತ ಇಲ್ಲಿದ್ದಾನೆ ಭಗವತಿ ಇಲ್ಲಿದ್ದಾಳೆ ಈ ಭಗವಂತ ಭಗವತಿ ಅಂತ ಹೇಳಿರುವಂಥದ್ದು ಕೇವಲ ಶಬ್ದದ ಒಂದು ವಿಚಾರದಿಂದಲೇ ಅಷ್ಟೇ ಹೊರತು ಚೈತನ್ಯಕ್ಕೆ ಯಾವುದು ಇಲ್ಲ ಅಂತ ಹೇಳಿದ್ದೇನೆ ಇದನ್ನು ಕೇಳಿ ಆದಮೇಲೆ ನಮಗೆ ಒಂದು ಸಹಜವಾದಂಥ ಸಂಶಯ ಬರ್ತದೆ ಆ ಸಂಶಯವನ್ನು ಮುಂದಿನ ನಾಮ ಪರಿಹರಿಸ್ತದೆ ಏನು ಅಂದರೆ ಸರ್ವೋಪಾಧಿವಿನಿರ್ಮುಕ್ತ ಅಂತ ಏಳುನೂರ ಎಂಟನೆಯ ನಾಮ ಎಲ್ಲ ಉಪಾಧಿಗಳಿಂದಲೂ ಮುಕ್ತಳಾದವಳು ಅಂದರೆ ಎಲ್ಲ ಉಪಾಧಿಗಳಿಂದಲೂ ಬಿಡುಗಡೆ ಕಂಡವಳು ಅಂತ ಅದರ ಅರ್ಥ ವಾಸ್ತವ ಸರ್ವವ್ಯಾಪಗಳಾದಂಥ ದೇವಿಯನ್ನು ಈ ಹಿಂದಿನ ಕೆಲವು ನಾಮಗಳಲ್ಲಿ ನಾವು ಹೃದಯ ಎನ್ನುವಂಥ ಗುಹೆಯಲ್ಲಿ ಬಂಧಿಸಿ ಇದನ್ನು ನೋಡಿದ್ವಿ ಅಲ್ವಾ ಅದಾದ ಮೇಲೆ ಅದಕ್ಕೆ ಕಾರಣವಾದಂಥ ಗುಹಾ ಎನ್ನುವಂತಹ ಉಪಾಧಿಯನ್ನು ನೋಡಿದ್ವಿ ಈಗ ಗುಹೆಯಲ್ಲಿ ಇರುವಂಥ ಒಂದು ರೂಪ ಇಲ್ಲಿರುವ ಒಂದು ರೂಪ ಮತ್ತು ಇದರ ಆಚೆ ಇರುವಂಥ ಇನ್ನೊಂದು ರೂಪ ಅಲ್ಲಿಗೆ ಭಗವಂತನಿಗೆ ನಿಜವಾಗಿಯೂ ಭಗವಂತನಿಗೆ ಭಗವತಿಗೆ ಜಗನ್ಮಾತೆಗೆ ನಿಜವಾಗಿಯೂ ಹಾಗಿದರೆ ಒಳಗಿರುವ ಒಂದು ರೂಪ ಹೊರಗಿರುವ ಎರಡು ರೂಪ ಅಂತ ಎರಡು ರೂಪಗಳ ಅಂತ ಹೇಳಿದರೆ ಲಲಿತಾ ಸಹಸ್ರನಾಮ ಅದ್ವೈತವನ್ನು ಹೇಳುತ್ತಾ ದ್ವೈತವನ್ನು ಹೇಳುತ್ತ ಅಂತ ಯಾರಾದರೂ ಪ್ರಶ್ನೆ ಮಾಡಬಹುದು ಅಂದ್ರೆ ಅದಕ್ಕೆ ಉತ್ತರವನ್ನ ಈ ನಾಮ ಹೇಳುತ್ತೆ ಹೇಳತ್ತೆ ಸರ್ವ ಉಪಾಧಿ ವಿನರ ಮುಕ್ತ ಅಂತ ಅಂದ್ರೆ ಜಗನ್ಮಾತೆಗೆ ದ್ವಿಧ ರೂಪಗಳಾದವಲ್ಲ ದ್ವಿಧ ರೂಪ ಏನ್ರಿ ಹಿಂದೆಲ್ಲ ಎಷ್ಟೆಷ್ಟು ರೂಪ ನೋಡ್ಕೊಂಡು ಬಂದೆವು ಇದೆಲ್ಲವು ಸಹ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಮ ಅಪರ ಒಳಿದ್ಯ ಮಾತು ಸಪ್ತಶಿತಿಯಲ್ಲಿ ಬಂದಂತಹ ಮಾತು ಈ ಪ್ರಪಂಚದಲ್ಲಿರೋ ನಾನು ಒಬ್ಬಳೆ ನನ್ನನ್ನು ಬಿಟ್ಟು ಇನ್ನೊಂದು ರೂಪ ಇಲ್ಲ ಇದ್ರೆ ಅದು ನನ್ನ ನೆರಳು ಈಗ ತಾನೇ ನೋಡ್ಕೊಂಡು ಹೋಗಿದ್ದೆ ದಟ್ ಇಸ್ ಮೈ ಜೆರಾಕ್ಸ್ ಕಾಪಿ ಜೆರಾಕ್ಸ್ ಇಸ್ ನಾಟ್ ಒರಿಜಿನಲ್ ಹೌದು ತಾನೇ ಒರಿಜಿನಲ್ ಇದ್ರೆ ಎಷ್ಟಾದ್ರೂ ಜೆರಾಕ್ಸ್ ಮಾಡ್ರಿ ಎಷ್ಟಾದ್ರೂ ಸಹ ಜೆರಾಕ್ಸ್ ಇಸ್ ಜೆರಾಕ್ಸ್ ಹಾಗೇನೆ ಆ ಮೂಲ ಅದು ಒಂದೇ ಅಂತ ಹೇಳಿ ಅದಕ್ಕೋಸ್ಕರ ಆ ಸಂಶಯಕ್ಕೆ ಪರಿಹಾರವನ್ನ ಹೇಳತ್ತೆ ಈ ನಾಮ ಸರ್ವೋಪಾಧಿ ವಿನಿರಮುಕ್ತ ಅಂತ ಉಪಾಧಿ ವೇದಾಂತದಲ್ಲಿ ಬರುವಂತಹ ಶಬ್ದ ಬಹಳಷ್ಟು ಸಲ ಹಿಂದೆ ಬಂದಿದೆ ಹೇಳಿ 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 ಬಹಳಷ್ಟು ಜನರಿಗೆ ಮತ್ತೆ ಹೇಳಿದ್ದೇ ಹೇಳ್ತಾರಲ್ಲ ಇವರು ಅಂತ ಅನಿಸುತ್ತೆ ಆದರೂ ಸಹ ಏನೇ ಕೇಳಿದರೆ ಈ ಉಪನ್ಯಾಸಕ್ಕೆ ಬರುವವರ ಒಂದು ಸ್ವರೂಪ ಹೇಗಿರುತ್ತೆ ಕೇಳಿದ್ರೆ ಬರ್ತಾ ಇರ್ತಾರೆ ಬೇರೆಯವರು ಸೇರ್ತಾ ಇರ್ತಾರೆ ಹೇಳಿದ್ರು ಹೋಗ್ತಾ ಇರ್ತಾರೆ ಹಾಗಾಗಿ ಹೊಸತಾಗಿ ಬರುವವರಿಗೆ ಏನು ಏನು ಎಗರಿಸಿಬಿಟ್ಟಿರಲ್ಲ ಜಂಪ್ ಮಾಡಿಬಿಟ್ಟಿರಲ್ಲ ಎನ್ನುವಂಥ ಒಂದು ಭಾವನೆ ಕಾಡ್ತಾ ಇರುತ್ತೆ ಹಾಗಾಗಿ ಒಂದು ಸಲ ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ ಒಂದು ವಿಶಾಲವಾದಂತಹ ವಸ್ತುವನ್ನು ಬೇರ್ಪಡಿಸಿ ತೋರಿಸುವಂಥ ಒಂದು ಸಾಧನ ದಟ್ ಇಸ್ ಕಾಲ್ಡ್ ಉಪಾಧಿ ಆದರೆ ಬೇರ್ಪಡಿಸಿ ತೋರಿಸುವ ಸಾಧನವೂ ಸಹ ಆ ವಿಶಾಲವಾದ ತತ್ವದಲ್ಲಿಯೇ ನಿಂತಿರ್ತದೆ ಆದರೆ ತತ್ವ ಅಲ್ಲ ಅದು ಅಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಉಪಾಧಿ ಅಂತ ಜಗನ್ಮಾತೆಯನ್ನು ಉಪಾಧಿಯಿಂದಾಗಿ ಈ ರೀತಿಯಾಗಿ ನಾವು ಕರ್ಕೊಂಡು ಬಂದಿದ್ದೇವೆ ಈ ಹಿಂದೆ ಗುಹಾಂಬ ಏಳ್ನೂರ ಆರನೇ ನಾಮದಲ್ಲಿ ನೋಡಿದ್ದೇವೆ ಅಂದ್ರೆ ಗುಹೆಯಲ್ಲಿ ಇರುವಂತಹ ಅಂಬ ಅಂದ್ರೆ ಅಲ್ಲಿದ್ದಾಳೆ ಅಂತ ಅವಳಿಗೆ ಒಂದು ಸೀಮಿತತೆಯನ್ನು ಕೊಟ್ವಿ ನಾವು ಮತ್ತೆ ಇನ್ನೊಂದು ಕೊಟ್ಟಿವಿ ಅಂದ್ರೆ ಸ್ಕಂದ ಜನಕತ್ವ ಷಣ್ಮುಖನಿಗೆ ತಾಯಿ ಅಂತ ಒಂದು ಪಟ್ಟ ಕಟ್ಟಿ ಅಷ್ಟಕ್ಕೆ ಮಾತ್ರ ಸೀಮಿತತೆಯನ್ನು ಕೊಟ್ವಿ ಛಾಯಾ ಆತಪತ್ವ ಉಪನಿಷತ್ತಿನ ಮಂತ್ರದ ಹಿನ್ನೆಲೆಯಲ್ಲಿ ನೆರಳು ಮತ್ತು ಬಿಸಿಲು ಅಂತ ಹೇಳಿದ್ವಿ ಹೀಗೆ ಸಖಂಡ ಅಖಂಡ ರೂಪವಾದಂಥ ಧರ್ಮಗಳು ಎನ್ನುವಂಥ ಉಪಾಧಿಗಳಿಂದ ನಾವು ಆಕೆಯನ್ನು ಇಷ್ಟದ ಕೂಡಿಟ್ವಿ ಈಗ ಆ ಎಲ್ಲ ಉಪಾಧಿಗಳನ್ನು ಸಹ ತೆಗೆದಾಕ್ಬಿಡಿ ಅಂದರೆ ಅವಳು ಷಣ್ಮುಖನ ತಾಯಿಯ ಸುಮ್ಮನೆ ಹೇಳಿದ್ದು ಗುಹಾಂಬ ಗುಹೆಯಲ್ಲೇ ಇರುವವಳ ಅದರ ಆಚೆನೂ ಇದ್ದಾಳೆ ಅಂತ ಹೇಳಿದ್ರು ಇಲ್ಲಿ ಮಾತ್ರ ಹೇಗಿರುತ್ತಾಳೆ ಅವಳು ಅದು ತಾನ ಹಾಗಿದ್ರೆ ಇಲ್ಲೂ ಇದ್ದಾಳೆ ಯಾಕೆಂದರೆ ಎಲ್ಲ ಕಡೆಗೂ ಇದ್ದ ಇದ್ದರಿಂದಲೇ ಇಲ್ಲೂ ಇದ್ದಾಳೆ ಇದಿಷ್ಟೇ ಅವಳ ರೂಪ ಅಲ್ಲ ಎನ್ನುವಂಥದ್ದು ಹೇಗೆ ಅಂದರೆ ಆಕಾಶ ಎಲ್ಲ ಕಡೆಗೂ ಇರುತ್ತೆ ಇಲ್ಲೊಂದು ಬಕೆಟ್ ಇಟ್ಟರೆ ಬಕೆಟ್ ಒಳಗಡೂ ಸಹ ಸ್ಪೇಸ್ ಉಂಟು ಹೌದು ತಾನೆ ಆದರೆ ಬಕೆಟ್ ಒಳಗಡೆ ಇರುವುದಷ್ಟೇ ಸ್ಪೇಸ್ ಅಲ್ಲ ಆ ಬಕೆಟ್ ಎನ್ನುವಂಥ ಉಪಾಧಿಯನ್ನು ತೆಗೆದುಹಾಕಿದರೆ ಈ ಬಕೇಟನ ಒಳಗಿರುವ ಸ್ಪೇಸ್ ಮತ್ತು ಹೊರಗಿರುವ ಸ್ಪೇಸ್ ಎರಡೂ ಸಹ ಒಂದೇ ಇಲ್ಲಿ ಸರ್ವ ಉಪಾಧಿ ವಿನಿರ್ಮುಕ್ತ ಅಂತ ಲಲಿತಾ ಸಹಸ್ರನಾಮ ಹೇಳುತ್ತೆ ಈ ಉಪಾಧಿ ಏನು ಮಾಡುತ್ತೆ ಕೇಳಿದರೆ ಅಖಂಡವಾದಂಥ ಒಂದು ತತ್ವವನ್ನು ಲಿಮಿಟೇಷನ್ನಿಗೆ ಒಳಪಡಿಸತ್ತೆ ನಮಗೆ ಅದನ್ನು ನೋಡ್ತಾ ನೋಡ್ತಾ ಇದಿಷ್ಟೇ ಅವಳ ರೂಪ ಅಂತ ಭಾವನೆ ಬಂದುಬಿಡ್ತದೆ ಆದರೆ ಹಾಗಲ್ಲ ಹಾಗಿದ್ರೆ ಈ ಲಿಮಿಟೇಷನ್ ಮಾಡ್ಕೊಳ್ಳೋದು ಯಾಕೆ ಕೇಳಿದರೆ ನಮ್ಮ ಬುದ್ಧಿ ಆ ವಿಶಾಲವಾದ ತತ್ವವನ್ನು ಹಿಡಿಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಲಿಮಿಟೇಷನ್ನಿಗೆ ಪರಿಚ್ಛಿನ್ನತೆಗೆ ಒಳಪಡಿಸಿಕೊಂಡಿದ್ದೇನೆ ಯಾಕೆ ನನ್ನ ಬುದ್ಧಿ ನಿಲುಕಲಿ ಹಿಡೀಲಿ ಅಂತ ಹಿಡಿದಾದ ಮೇಲೆ ಉಪಾಧಿ ಕಿತ್ತಾಕ್ಬು ಅದಕ್ಕೋಸ್ಕರ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಶಾಸ್ತ್ರಕಾರರು ಅವಳು ಪರಿಚ್ಛಿನ್ನಳಾಗಿಯೋ ಸದ್ವಿತೀಯಳಾಗಿಯೋ ಎರಡನೇ ತೋರ್ತಾಳೆ ಹೇಗೆ ಕೇಳಿದರೆ ಈ ತೋರುವಿಕೆ ಎನ್ನುವಂಥದ್ದು ಸತ್ಯ ಅಲ್ಲ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತದೆ ತೋರ್ತದೆ ತೋರ್ತಾ ಇರುವಂಥ ಬೆಳ್ಳಿಯಿಂದ ಯಾರೂ ಸಹ ಕಾಲುಗೆಜ್ಜೆ ಮಾಡಿಸ್ಕೊಳ್ಲಿಕ್ಕಾಗೋದಿಲ್ಲ ಹಾಗಿದ್ರೆ ಅದು ತೋರಿದ್ದ ಸುಳ್ಳು ತೋರುವಷ್ಟೊತ್ತು ಸತ್ಯ ಯಾವನಾರು ಒಬ್ಬ ಸಮುದ್ರದ ಪರಿಚಯ ಇರುವನು ಇಲ್ರಿ ಬೆಳ್ಳಿ ಅಲ್ರಿ ಯಾಕೆ ಅದನ್ನ ಹೆಕ್ಕೊಂಡು ಹೋಗ್ತೀರಿ ಅದನ್ನ ಏನು ಮಾಡಿ ಬರೋದಿಲ್ಲ ಅದು ಸುಮ್ಮನೆ ಪಳಪಳ ಹೊಳೆಯುತ್ತೆ ಅಷ್ಟೆ ಅಂತ ಹೇಳಿದಾಗ ನಮ್ಮ ಜ್ಞಾನ ಬಿಟ್ಟುಬಿಡ್ತೇವಲ್ಲ ತೋರಿಕೆಗೆ ಅಸ್ತಿತ್ವ ಎನ್ನುವಂತಹದ್ದು ಇಲ್ಲ ಹಾಗೆ ಆ ಹುಸಿಯಾದಂಥ ಮಿಥ್ಯಾ ರೂಪ ಅವಳ ಎರಡನೇ ರೂಪಗಳೆಲ್ಲವೂ ಸಹ ಹುಸಿ ಅದು ಆದದ್ದು ಯಾವುದರಿಂದ ಉಪಾಧಿಯಿಂದ ಹಾಗಾಗಿ ಉಪಾಧಿಯಿಂದ ಆಗುವಂತಹದ್ದು ಅದು ಸತ್ಯವಾದದ್ದಲ್ಲ ಅದು ಸುಳ್ಳು ಆ ಉಪಾಧಿ ರಹಿತವಾಗಿರುವಂತಹದ್ದು ನಿಜವಾದ ರೂಪ ನೋಡಿ ಇಲ್ಲಿ ಸರ್ವ ಉಪಾಧಿ ವಿನಿರ್ಮುಕ್ತ ಅಂತ ನಾಮ ಸಹಸ್ರನಾಮ ಅಷ್ಟೋತ್ತರಕ್ಕೆ ಬಂದರೆ ಈ ನಾಮಕ್ಕೆ ಕ್ಲಿಯರೆನ್ಸ್ ಉತ್ತರ ಸಿಗತ್ತೆ ನಮಗೆ ಸ್ಪಷ್ಟವಾದಂಥದ್ದು ಅಲ್ಲಿನ ನಾಮ ಎಪ್ಪತ್ತೆಂಟಿನ ನಾಮ ಬರುತ್ತೆ ಅಷ್ಟೋತ್ತರದಲ್ಲಿ ಸರ್ವೋಪಾಧಿ ವಿಧರ್ಮುಕ್ತ ಚೈತನ್ಯಾಯೈ ನಮೋ ನಮಃ ಅಲ್ಲೊಂದು ಶಬ್ದ ಸೇರಿಸಿದಾಗ ಅಷ್ಟು ಕ್ಲಿಯರ್ ಆಗಿಬಿಡುತ್ತೆ ನಮಗೆ ಚೈತನ್ಯ ಅಖಂಡ ಚೈತನ್ಯಕ್ಕೆ ನೀವು ಯಾವ ರೀತಿಯ ಪರಿಚ್ಛಿನ್ನತೆಗೆ ಒಳಪಡಿಸ್ತೀರಿ ಆಗೋದಿಲ್ಲ ಹಾಗಾಗಿ ಅವಳು ಅಖಂಡವಾದಂಥ ಚೈತನ್ಯ ರೂಪಿಣಿ ಆದ್ದರಿಂದ ಅವಳಿಗೆ ಈ ಯಾವ ಉಪಾಧಿಯೂ ಸಹ ನಿಜವಾಗಿ ಇಲ್ಲ ಉಪಾಧಿ ಇದ್ದಾಗ ಅವಳು ಪರಿಚ್ಛಿನ್ನಳಾಗಿ ಕಾಣ್ತಾಳೆ ವಾಸ್ತವವಾಗಿ ಪರಿಚ್ಛಿನ್ನತೆ ಅವಳ ರೂಪ ಅಲ್ಲ ಅಖಂಡತೆಯೇ ಅವಳ ರೂಪ ಪಾರಮಾರ್ಥಿಕವಾದಂತಹ ಸತ್ಯವನ್ನು ಉಪಾಧಿಗಳು ಎಂದೂ ಸಹ ಹೇಳೋದಿಲ್ಲ ಇದು ಗೊತ್ತಿರಬೇಕು ನಮಗೆ ಆಕೆ ಪಾರಮಾರ್ಥಿಕ ಸತ್ಯವನ್ನು ಹೇಳುವಂತಹದ್ದು ಕೇವಲ ಅದ್ವೈತ ನೆಲೆಯ ಅಖಂಡ ರೂಪ ಅಷ್ಟು ಹಿನ್ನೆಲೆಯಲ್ಲಿ ಸರ್ವೋಪಾಧಿ ವಿನರ್ ಅಂತ ಇಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ ಏಳುನೂರ ಒಂಬತ್ತನೆಯ ನಾಮ ಸದಾಶಿವ ಪತಿಯು ವ್ರತ ಅಂತ ಸದಾಶಿವನೇ ಪತಿ ಎನ್ನುವಂಥ ವ್ರತದಲ್ಲಿ ಇರುವವಳು ಅವನೇ ತನ್ನ ನಿಜವಾದಂತಹ ಪತಿ ಅಂತ ಲೋಕದ ಪತಿಪತ್ನಿ ಭಾವವನ್ನು ಮನಸ್ಸಿಗೆ ತಂದುಕೊಳಿಬೇಕಿರಿ ಬೇಡ ಅಂತ ಹೇಳೋದಿಲ್ಲ ಆದರೂ ಅಲ್ಲೇ ನಿಲ್ಲಬೇಡಿ ಅಷ್ಟೇ ಯಾವಳಿಗೆ ಶಿವನೇ ತನ್ನ ಪತಿ ಅನ್ನುವಂತಹ ಅರಿವು ಸದಾ ಇರುತ್ತದೆಯೋ ಅವಳೇ ಸದಾ ಶಿವ ಪತಿವ್ರತ ಶಿವ ಅನ್ನೋದಕ್ಕೆ ಅರ್ಥ ಬ್ರಹ್ಮ ವಸ್ತು ಅಂತ ಅರ್ಥ ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿಯೇ ಆದ್ದರಿಂದ ಪರಬ್ರಹ್ಮದಲ್ಲಿಯೇ ಅವಳು ಆಶ್ರಯವನ್ನು ಪಡೆದವಳು ಆ ಆಶ್ರಯವನ್ನು ಪಡೆದವಳು ಆದ್ರಿಂದಲೇ ಅದಕ್ಕಿಂತ ಅವಳು ಬೇರೆ ಅಲ್ಲ ಅಂತ ಹೀಗೆ ಶಿವನಿಗಿಂತ ಬೇರೆ ಅಲ್ಲ ಅದೇ ಸದಾತನ ಸದಾತನ ಅಂದರೆ ಏನು ಅಂದರೆ ನಮ್ಮಲ್ಲಿ ಒಂದು ಶಬ್ದ ಉಂಟು ಸನಾತನ ಸನಾತನ ಅಂತ ಅದಕ್ಕೆ ಅರ್ಥ ಏನಂದ್ರೆ ಸದಾತನ ಅಂತ ಅರ್ಥ ಅದು ನಾವು ಸದಾತನ ಅಂತ ಹೇಳೋದಿಲ್ಲ ಅರ್ಥ ಅದೇನೆ ಸರ್ವ ಸನಾತನ ಸರ್ವಕಾಲೇ ಸನಃ ಪ್ರೋಕ್ತ ವಿದ್ಯಮಾನೋತನ ಸ್ಮೃತ ಸರ್ವಕಾಲ ಅನ್ನೋದಕ್ಕೆ ಒಂದು ಶಾರ್ಟ್ ಅಂತ ಶಬ್ದ ಸನ ಅಂತ ಇವತ್ತು ಈ ಶಬ್ದ ನನಗಿಂತ ಹೆಚ್ಚು ನಿಮ್ಮ ಪರಿಚಯ ಉಂಟು ಏನೇನು ಮಾರ್ಕೆಟ್ಗಳೆಲ್ಲ ಬಂದಿವಸರೊಳಗೆ ಗ್ರಹಚಾರ ಅಲ್ಲೂ ನೋಡಿ ಈ ವೇದಾಂತದೇ ಬೇಕಾ ಗ್ರಹಚಾರ ಅವರಿಗೆ ಏನು ಮಾಡೋದು ಹೇಳಿ ಸನ ಅನ್ನೋದಕ್ಕೆ ಅರ್ಥ ಸರ್ವಕಾಲ ಸರ್ವಕಾಲೇ ಸರ್ವಕಾಲೇ ಸನಃ ಪ್ರೋಕ್ತಃ ವಿದ್ಯಮಾನ ತನ ಸ್ಮೃತಃ ತನ ಅಂದರೆ ವಿದ್ಯಮಾನ ಇರುವುದು ಅಂತ ಅರ್ಥ ಅಂದರೆ ಯಾವುದು ಎಲ್ಲಾ ಕಾಲದಲ್ಲೂ ಇರ್ತದೆಯೋ ಅದರ ಹೆಸರು ಸನಾತನ ಸನಾತನ ಧರ್ಮ ಅಂದರೆ ಯಾವಾಗಲೂ ಇರುವಂಥದ್ದು ಅಂತ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಸದಾಶಿವನನ್ನೇ ಆಕೆ ಪತಿ ಅಂತ ಪರಿಗಣನೆ ಮಾಡಿದವಳು ಯಾವಾಗಲೂ ಸಹ ಅವನೇ ತನ್ನ ಪತಿ ಅಂತ ನಂಬಿದವಳು ಅವನನ್ನು ಬಿಟ್ಟು ಬೇರೆಯಾಗಿ ಇಲ್ಲದೇ ಇರುವವಳು ಅಂತ ಅರ್ಥ ಸದಾಶಿವನನ್ನು ಬಿಟ್ಟು ಅವಳು ಅನ್ಯಗಾಮಿನಿ ಅಲ್ಲ ಸದಾಶಿವನನ್ನು ಬಿಟ್ಟು ಅವಳು ಅನ್ಯಗಾಮಿನಿ ಅಲ್ಲ ಈ ಮಾತಿಗೆ ಅಂಡರ್ಲೈನ್ ಯಾಕೆ ಲಲಿತಾ ಸಹಸ್ರನಾಮ ಹೇಳತ್ತೆ ಅಂದ್ರೆ ಇದಕ್ಕೆ ವ್ಯಾಖ್ಯಾನ ನೋಡಬೇಕು ಅಂದ್ರೆ ಸೌಂದರ್ಯ ಲಹರಿ ಹೋಗ್ಬೇಕು ಸೌಂದರ್ಯ ಲಹರಿಯ ಈ ಮಾತಿಗೆ ಸಾರಿ ಲಲಿತಾ ಸಹಸ್ರನಾಮದ ಈ ನಾಮಕ್ಕೆ ಸೌಂದರ್ಯ ಲಹರಿ ಉತ್ತರ ಕೊಡುತ್ತೆ ಜಗನ್ಮಾತೆ ಸದಾಶಿವನನ್ನ ಬಿಟ್ಟು ಅನ್ಯಗಾಮಿನಿ ಅಲ್ಲ ಯಾರು ಪಾರ್ವತಿ ಯಾಕೆ ಒತ್ತು ಒತ್ತು ಹೇಳ್ತೀರಿ ಅಂದ್ರೆ ಹಾಗೆ ಲಕ್ಷ್ಮೀ ಸರಸ್ವತಿಯರು ಅನ್ಯಗಾಮಿನಿಯರು हवदू, पैजारा do... मार कोडे बड़े, कौन कलात्रम वैधात्रम कति कति भजन ते ना, कवया हा, शियो देविया कोवा न भवती पतिक कईरा हित्वा तवसती सती ना चरमे कुचा अभ्या मासंगा कुरावा कतरोर सुलभा ಆ ಸದಾಶಿವ ಪತಿವ್ರತ ಅನ್ನೋದಕ್ಕೆ ಈ ನಾಮಕ್ಕೆ ವಿವರಣೆ ಎಲ್ಲ ಸಿಗ್ತದೆ ಏನು ಅರ್ಥ ಕೇಳಿದರೆ ಲಕ್ಷ್ಮೀ ಮತ್ತು ಸರಸ್ವತಿಯವರು ಪಾರ್ವತಿಯಷ್ಟು ಸದಾಶಿವ ಪತಿವ್ರತೆಯರಲ್ಲ ಅಂದರೆ ಅನ್ಯಗಾಮಿನಿ ಇರುವಂಥ ಹೇಗೆ ಅಂದರೆ ನೋಡಿ ಈಗ ಲೋಕದಲ್ಲಿ ಒಬ್ಬ ಧನಿಕನಿದ್ದಾನೆ ಎಂದು ಹೇಳಿದ್ದೇನೆ ಯಾವುದೋ ಸಂದರ್ಭದಲ್ಲಿ ಇದನ್ನು ಶ್ರೀಮಂತ ಭಾರಿ ದುಡ್ಡಿದೆ ಅವನ ಹತ್ರ ದುಡ್ಡಿನ ಇನ್ನೊಂದು ಹೆಸರು ಲಕ್ಷ್ಮಿ ಹೌದಾ ಅಲ್ವಾ ಆಗ ಲೋಕದ ಜನ ಅವನನ್ನು ಕುರಿತು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇವನೇನಪ್ಪ ಲಕ್ಷ್ಮೀಪತಿ ಹೌದು ತಾನೆ ಇವನು ಲಕ್ಷ್ಮೀಪತಿ ಆದ ಅಂತಾದರೆ ಆ ಲಕ್ಷ್ಮಿ ತನ್ನ ಪತಿಯಾದಂಥ ನಾರಾಯಣನನ್ನ ಬಿಟ್ಟು ಇವನತ್ರ ಬಂದಿದ್ದಾಳೆ ಅಂತ ಅರ್ಥ ಆಗತ್ತೋ ಇಲ್ಲವೋ ಅಂದರೆ ಲಕ್ಷ್ಮಿಗೆ ತಾವನ್ನು ಮಾತ್ರ ಅನ್ಯಗಾಮಿತ್ವ ಬಂತು ಇಲ್ವ ಇದು ಲಕ್ಷ್ಮಿಯ ನಿಂದನೆ ಅಲ್ಲ ಜಗನ್ಮಾತೆಯ ಸ್ತುತಿ ಸದಾಶಿವ ಪತಿವ್ರತ ಅಲ್ಲಿ ತಾತ್ಪರ್ಯ ಆದ್ರ ಎತ್ತಿ ಹಿಡಿಬೇಕಿದ್ರೆ ಇಲ್ಲಿ ಇವರಿಬ್ರಲ್ಲಿ ಸ್ವಲ್ಪ ದೋಷವನ್ನು ಅಣಕಿಸಲೇಬೇಕು ಹಾಗಾಗಿ ಇವನು ಲಕ್ಷ್ಮೀಪತಿಯಾದ ಅಂತಾದರೆ ನಾರಾಯಣ ಅಧಿಷ್ಠೊತ್ತು ಏನಲ್ಲ ತನ್ನ ಪತ್ನಿಯಾದಂಥ ಲಕ್ಷ್ಮಿಯನ್ನು ಹುಡುಕ್ತಾ ಇದ್ದಾನೆ ಅಂತ ಅರ್ಥ ಆಯ್ತಾ ಅಲ್ಲಿಗೆ ಲಕ್ಷ್ಮಿಗೆ ತನ್ನ ಪತಿಯನ್ನ ಬಿಟ್ಟು ಬೇರೆಯವರ ಜೊತೆಗೆ ಅನ್ಯಗಾಮಿತ್ವ ಅನ್ನೋದು ಉಂಟು ಒಂದು ಭಗವತ್ಪಾದರು ಹೇಳಿದ ಮೇಲೆ ಹೀಗಾದದಲ್ಲ ಲೋಕದ ರೂಢಿಯನ್ನಿಟ್ಟುಕೊಂಡು ಅವರು ಈ ಮಾತನ್ನು ಹೇಳ್ತಾರೆ ಲೋಕದಲ್ಲಿ ಉಂಟು ತಾನೆ ಈ ಮಾತು ಹಾಗೆ ಇದು ಲಕ್ಷ್ಮೀದಾಯಿತು ಹಾಗೆ ಸರಸ್ವತಿಗೆ ಬಂದರೆ ಸರಸ್ವತಿಯ ಪತಿ ಬ್ರಹ್ಮ ವಾಣಿಪತಿ ಒಬ್ಬ ತುಂಬ ಒಳ್ಳೆಯ ವಿದ್ಯಾವಂತನಿದ್ದಾನೆ ಲೋಕದ ಜನ ಅವನನ್ನು ಏನಂತ ಕರೀತಾರೆ ಆ ಇವೇನ್ರಿ ಸಾಕ್ಷಾತ್ ಸರಸ್ವತಿ ಪತಿ ಹೌದು ತಾನೆ ಇವನು ಸರಸ್ವತಿ ಪತಿ ಆದ ಅಂತಾದರೆ ಅದಿಷ್ಟೊತ್ತು ಬ್ರಹ್ಮ ಸರಸ್ವತಿಯಿಂದ ದೂರನಾಗಿದ್ದಾನೆ ಅಥವಾ ಸರಸ್ವತಿ ಬ್ರಹ್ಮನನ್ನ ಬಿಟ್ಟು ಇವನನ್ನು ಆಶ್ರಯಿಸಿದ್ದಾಳೆ ಅಂತ ಅರ್ಥ ಬರುತ್ತೋ ಇಲ್ವಾ ಹಾಗಾಗಿ ಜಗನ್ಮಾತೆ ಪಾರ್ವತಿ ಹೇಗೆ ಸದಾಶಿವಪತಿ ವ್ರತಳೋ ಹಾಗೆ ಲಕ್ಷ್ಮೀ ಸರಸ್ವತಿಯವರು ಅಲ್ಲ ಅವರು ಅಲ್ಲ ಅನ್ನುವುದೇ ತಾತ್ಪರ್ಯ ಅಲ್ಲ ಹಾಗಿದ್ರೆ ಸದಾಶಿವಪತಿ ವ್ರತ ಪಾರ್ವತಿ ಅನ್ನೋದರಲ್ಲಿ ತಾತ್ಪರ್ಯ ಹಾಗಾಗಿ ಅವನನ್ನು ಬಿಟ್ಟು ಅನ್ಯಗಾಮಿತ್ವ ಪಾರ್ವತಿಗೆ ಇಲ್ಲ ಯಾಕೆಂದರೆ ಪರಬ್ರಹ್ಮ ವಸ್ತುವನ್ನು ಬಿಟ್ಟು ಆ ಶಕ್ತಿ ಬೇರೊಂದು ಕಡೆಗೆ ಹೋಗುವುದಿಲ್ಲ ಇಲ್ಲಿ ಉಪನಿಷತ್ ಹೀಗೆ ಹೇಳುತ್ತೆ ಅಲ್ಲಿ ಭಗವತ್ಪಾದರು ಹೇಳಬೇಕಿದ್ರೆ ವ್ಯಾಖ್ಯಾನಕಾರ ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ ಪಾರ್ವತಿ ಆ ಸದಾಶಿವ ಪತಿವ್ರತತ್ವಕ್ಕೆ ಸಾಮಾನ್ಯವಾಗಿ ಈ ಕೆಲವು ವೃಕ್ಷಗಳಿದ್ದಾವಲ್ಲ ಅಶೋಕ ಬೇರೆ ಬೇರೆ ವೃಕ್ಷಗಳೆಲ್ಲ ಅವು ಸ್ತ್ರೀಯರ ಹಸ್ತಸ್ಪರ್ಶವನ್ನು ಇಷ್ಟಪಡ್ತವಂತೆ ಕವಿ ಸಮಯ ಅದು ಕೆಲವು ಸಸ್ಯಗಳು ಸ್ತ್ರೀಯರು ಹಾಡುವುದನ್ನು ಕೇಳಲಿಕ್ಕೆ ಇಷ್ಟಪಡ್ತವಂತೆ ಕೆಲವು ಸಸ್ಯಗಳು ಸ್ತ್ರೀಯರು ತಾಂಬೂಲವನ್ನು ಅಗೆದು ತನಗೆ ಉಗಳಲಿ ಅಂತ ಇಷ್ಟಪಡ್ತವಂತೆ ಇದೆಲ್ಲ ಉಂಟು ಹೇಗೆ ಅಂತ ದೋಹದ ಶಾಸ್ತ್ರ ಬರುವಂಥದ್ದು ಪಾರ್ವತಿ ತನೆ ಮನೆಯ ಮುಂದೆ ಕುರವಕ ಅಂತ ಒಂದು ಗಿಡ ನೆಟ್ಟಿದ್ಲಂತೆ ಆ ಕುರವಕ ಗಿಡಕ್ಕೆ ಪಾರ್ವತಿ ಎಂದಾದರೂ ಒಂದು ದಿವಸ ತನ್ನನ್ನು ಮುಟ್ಟಲಿ ಕೈಯಲ್ಲಿ ಅಂತ ಅಪೇಕ್ಷೆ ಇತ್ತಂತೆ ಆದರೆ ಪಾರ್ವತಿ ಆ ಗಿಡವನ್ನು ಮುಟ್ತಾ ಇರಲಿಲ್ಲಂತೆ ಯಾಕೆ ಅಂದರೆ ವೃಕ್ಷ ಅನ್ನುವ ಶಬ್ದ ಸಂಸ್ಥೆಯಲ್ಲಿ ಪುಲ್ಲಿಂಗ ಏನು ಸೂಕ್ಷ್ಮವಾದ ವಿಚಾರ ಆ ಪುಲ್ಲಿಂಗದಲ್ಲಿ ನಿಂತಹ ವೃಕ್ಷ ಎನ್ನುವುದನ್ನು ಮುಟ್ಟಿಬಿಟ್ರೆ ಪರಪುರುಷ ಸ್ಪರ್ಶ ನಾವಿದನ್ನು ಊಹೆ ಮಾಡಲಿಕ್ಕಾರು ಸಾಧ್ಯ ಉಂಟ ಅದು ಗಿಡ ಅದು ಆದರೆ ಅದನ್ನು ಹೇಳುವ ಶಬ್ದ ಉಂಟಲ್ಲ ಶಬ್ದ ಮತ್ತು ಅರ್ಥ ಒಂದನ್ನೊಂದು ಬಿಟ್ಟಿಲ್ಲ ಹೌದು ತಾನೆ ಹಾಗಾಗಿ ಅರ್ಥ ಪುಲ್ಲಿಂಗ ಆದ್ರಿಂದ ಅದು ಆಗೇನಾಗಂತೆ ಕೇಳಿದ್ರೆ ಅನ್ಯಗಾಮಿತ್ವ ಅನ್ನೋದು ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರ ಆ ಗಿಡವನ್ನು ಮುಟ್ತಾ ಇರಲಿಲ್ವಂತೆ ಏನು ಹೇಳ್ತೀರಿ ಈ ರೀತಿಯಾದಂಥ ಬುದ್ಧಿಯ ಒಂದು ವಿಚಾರ ಪ್ರಭೆಗೆ ಮಹಾತ್ಮರು ಮಾತ್ರ ಇದನ್ನು ಊಹೆ ಮಾಡಬಹುದು ನಮ್ಮಂಥವರು ದಡ್ಡ ಬುದ್ಧಿಗೆ ಹೊಳೆಯೋದೇ ಇಲ್ಲ ಹೀಗೆ ಹೇಳಿದರೆ ಇಂಥ ಒಂದು ಅಪಚಾರ ಆಗುತ್ತೆ ಅಂತ ಯಾಕೆ ಹೇಳಿದ್ರು ಅಂತ ತಲೆ ಕೆರ್ಕೊಳ್ಬೇಕು ನಾವು ಆಮೇಲೆ ಗೊತ್ತಾಗುತ್ತೆ ಓಹೋ ಹೀಗೆ ಅಂತ ಇದೇನು ಆಶ್ಚರ್ಯ ಅಲ್ಲ ವಾಲ್ಮೀಕಿಗಳ ಪ್ರಯೋಗದಲ್ಲೂ ಇಂಥದ್ದು ಕಾಣುತ್ತೆ ನಮಗೆ ನಾವು ನೋಡೋದಿಲ್ಲ ಅಷ್ಟೇ ಅಂಥ ಅದ್ಭುತವಾದಂತಹ ಶಕ್ತಿ ನಿಜವಾಗಿಯೂ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ ಶಾರದೆ ಸರಸ್ವತಿ ಇವ್ರ ಹತ್ರ ಅನ್ನೋ ಅಂತ ಅಷ್ಟರ ಮಟ್ಟಿಗೆ ಅವಳು ಯಾರು ಕೇಳಿದೆ ಸದಾಶಿವ ಪತಿ ದೇವಿ ತನ್ನದಾದಂಥ ಈ ಜಡಾಂಶದಿಂದ ಶಿವನೊಂದಿಗೆ ಬ್ರಹ್ಮದೊಂದಿಗೆ ಮಿಥ್ಯಾ ಸಂಬಂಧದಿಂದ ಇದ್ದಾಳೆ ಅವಳು ಜಡ ಅವನು ಚೇತನ ಜಡಕ್ಕೂ ಚೇತನಕ್ಕೂ ನಿಜವಾದ ಸಂಬಂಧ ಇರೋದಿಲ್ಲ ಮಿಥ್ಯಾಭೂತವಾದಂಥ ಸಂಬಂಧ ಚೈತನ್ಯಾಂಶದಿಂದ ತಾದಾತ್ಯ ತಾದಾತ್ಮ್ಯ ಸಂಬಂಧ ಹೇಗೆ ಸಂಬಂಧ ಕೇಳಿದರೆ ಕಬ್ಬಿಣ ಉಂಡೆಯನ್ನು ಬೆಂಕಿಯಲ್ಲಿ ಹಾಕಿದರೆ ಅದು ಕಾಯುತ್ತೆ ಅದನ್ನು ಮುಟ್ಟಿದರೆ ಲೋಕದ ಜನ ಹೇಳ್ತಾರೆ ಕಬ್ಬಿಣ ಸುಡತ್ತೆ ಅಂತ ಕಬ್ಬಿಣ ಸುಡತ್ತ ಸುಡುವ ಶಕ್ತಿ ಅದಕ್ಕಿಲ್ಲ ಹಾಗೆ ಸುಡುವ ಶಕ್ತಿ ಬೆಂಕಿಯಿಂದ ಬಂದದ್ದು ಅದು ತಾದಾತ್ಮ್ಯ ಸಂಬಂಧ ಹೌದು ತಾನೇ ಹಾಗೆ ಜಗನ್ಮಾತೆ ಜಡಳೆ ಆದ್ರೂ ಸಹ ಅವಳು ಚೈತನ್ಯದ ಸಹವಾಸದಿಂದ ತಾದಾತ್ಮ್ಯ ಸಂಬಂಧದಿಂದ ಚೈತನ್ಯ ಸ್ವರೂಪಿಣಿಯೇ ಅಂತ ಆದ್ದರಿಂದ ಏನಿದ್ರೂ ಸಹ ಅವಳು ಶಿವನ ರೂಪಿಣಿಯಾದ್ದರಿಂದ ಅವನಿಂದ ಅವಳು ಬೇರೆ ಅಲ್ಲವೇ ಅಲ್ಲ ಅದೇ ಶಿವನ ರೂಪವೇ ಅವಳ ರೂಪ ಅಥವಾ ಆ ರೂಪವನ್ನು ಪ್ರದರ್ಶಿಸುವ ರೂಪವೇ ಇವಳಾಗಿದ್ದಾಳೆ ಹಾಗಾಗಿ ಸದಾಶಿವ ಪತಿಯು ರಥ ಅಂತ ಮುಂದಿನ ನಾಮ ಸಂಪ್ರದಾಯೇಶ್ವರಿ ಅಂತ ಮೇಲ್ನೋಟಕ್ಕೆ ನೋಡಿದರೆ ಏನೂ ಅರ್ಥ ಆಗೋದಿಲ್ಲ ಮತ್ತು ಪುನಃ ವೇದಾಂತಕ್ಕೆ ಶರಣು ಹೋಗಬೇಕು ನಾವು ನಾಳೆ ಆರೂವರೆಗೆ ಈ ಸರಣಿಯ ಚಿಂತನೆಯ ಕೊನೆಯ ದಿವಸ ಹೌದು ಮತ್ತು ಪುನಃ ವೇದಾಂತ ವಿಚಾರ ಏನು ಬರುತ್ತೆ ಅಂತ ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು <clears throat>